ಅಮ್ಮ, ನೀವು ಬರೀ ಅವ್ರನ್ನ ಮಾತ್ರ ನಿಮ್ ಮಕ್ಕಳು ಅಂತಿದ್ದೀರಾ, ಹಾಗಾದ್ರೆ ನಾವ್ಯಾರು? ನಮ್ಗೂ ನಿಮ್ಗೂ ಏನು ಸಂಬಂಧ ಇಲ್ವಾ? ನಾವು ಈ ಮನೆಯವರೇ. ಆತರ ಏನು ಇಲ್ಲಮ್ಮ, ನೀವು ಕೂಡ ನನ್ ಮಕ್ಳು ತರನೇ. ಇಲ್ಲ ಇಲ್ಲ, ನಿಮ್ಗೆ 4 ಜನ ಮಕ್ಕಳೇ ಸಾಕು, ಜಾಸ್ತಿ ಬೇಡ. ನಾನು ಅಕ್ಕ ನಿಮ್ಗೆ ಸೊಸೆ ಅಂದ್ರಾಗಿರ್ತೀವಿ. ಅಣ್ಣ ಈ ಮನೆ ಅಳಿಯ, ಸೊ ನಾವು ನಿಮ್ನ ಅತ್ತೆ ಅಂತ ಕರಿಬೋದಾ? ಕರೆಕ್ಟ್ ಆಗಿ ಹೇಳಿದೆ, ಇನ್ಮೇಲೆ ನಾವ್ ಇವ್ರನ್ನ ಅತ್ತೆ ಅಂತಾನೆ ಕರೆಯೋಣ. ಆ ಕರೆದ್ರೆ ನಿಮ್ಗೇನ್ ಬೇಜಾರಿಲ್ಲ ಅದು? ಅತ್ತೆ ಹೇಗ್ ಕರೆದ್ರೆ ಏನು, ಕರೆಯೋದ್ ಮುಖ್ಯ. ಇನ್ನೆಲ್ರಿಗೂ ಹೇಗ್ ಇಷ್ಟನೋ ಹಾಗೆ ಕರೀರಿ. ಇನ್ನೊಂದ್ ಇಂಗಿ ಹಾಕ್ಲಾ? ಇಲ್ಲ ಸಾಕು ಸಾಕು. ಅತ್ತೆ ನಿಮ್ ಅಳಿಯಂಗ್ ಮಾತ್ರ ಬಡಿಸ್ಬೇಡಿ, ನನ್ಗೂ ಬಡಿಸಿ. ನೀನು ತಗೋ. ಎಲ್ರು ಇವಳನ್ನ ತುಂಬಾ ಕಡಿಮೆ ಟೈಮ್ ಅಲ್ಲಿ ಹಚ್ಕೊಂಡ್ಬಿಟ್ಟು ಒಳ್ಳೆ ದೇವ್ರ ತರ ನೋಡ್ತಿದ್ದಾರೆ. ಏನು ಈಗ ಇವಳೆ ಅವ್ರ ಅಮ್ಮ ಅಂತ ಗೊತ್ತಾದ್ರೆ ಗ್ಯಾರಂಟಿ ನಂಗೆ ಮನೆಯಿಂದ ಗೇಟ್ ಪಾಸ್ ಕೊಡ್ತಾರೆ. ಅಷ್ಟರಲ್ಲಿ ದೇವ್ರಾಗಿರೋ ಇವಳನ್ನ ದೇವ್ರ ಹತ್ರ ಸೇರಿಸೋದೇ ಒಳ್ಳೇದನ್ಸತ್ತೆ. ಸಂಬಂಧಾನೇ ಇಲ್ದಿರೋರು ಇಷ್ಟು ಬೇಗ ಇಷ್ಟೊಂದು ಕ್ಲೋಸ್ ಆಗೋಕೆ ಸಾಧ್ಯನೇ ಇಲ್ಲ, ಅಥವಾ ಅದು ತುಂಬಾನೇ ರೇರ್. ಇಲ್ಲಿ ನಡೀತಿರೋದು ನೋಡಿದ್ರೆ ಇವರು ವೈದೇಹಿಯತೆ ಅನ್ನೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಅಮ್ಮ. ಏನಪ್ಪ? ಅಮ್ಮ ನಿಮ್ಮನ ನಮ್ಮ ಮನೆ. ನೀವೇ ಕಲ್ಲ ನಿಂತ್ಕೊಂಡಿದ್ದೀರಾ, ಬನ್ನಿ ನಮ್ ಜೊತೆ ಬ್ರೇಕ್ಫಾಸ್ಟ್ ಮಾಡಿ. ವೇದಾ, ನೀವೆಲ್ಲರೂ ಹೀಗೆ ಖುಷಿಯಾಗಿ ಸಂತೋಷವಾಗಿರ್ಬೇಕು. ನೀವೆಲ್ಲ ಹೇಗಿದ್ರೇನೆ ಈ ಹೆತ್ತ ತಾಯಿಗೆ ನೆಮ್ಮದಿ ಸಿಗೋದು. ಜಗಕ್ಕೆ ಪರದೇಶಿ ನೋಡಿ ಎದೆ ಹಾಲು ಕೊಡದ ಶಾಪೇರಿ ಒಂದ್ ವಾರದಲ್ಲಿ ದುಡ್ಡು ಅರೇಂಜ್ ಮಾಡ್ತಾರೆ ಅಂತ ಹೇಳಿದ್ರೆ ತಾನೆ? ಹೌದು ಕಣೆ, ಹೇಳಿದಾರೆ. ಆದ್ರೆ ಅಷ್ಟೊಂದ್ ದುಡ್ಡನ್ನ ಅರೇಂಜ್ ಮಾಡೋದು ಸುಲಭ ಅಲ್ಲ. ಅಪ್ಪ ಎಷ್ಟು ಕಷ್ಟ ಪಡ್ತಿರ್ತಾರ ಏನೋ. ಒಂದ್ ವೇಳೆ ಆ ದುಡ್ಡನ್ನ ಅರೇಂಜ್ ಮಾಡಕ್ ಆಗಿಲ್ಲ ಅಂದ್ರೆ ಅವಾಗೇನ್ ಮಾಡೋದು? ನಮ್ ಕಾಲೇಜಲ್ಲಿ ರಿಕ್ವೆಸ್ಟ್ ಮಾಡೋದು ನಡೆಯಲ್ಲ ಕಣೆ, ದುಡ್ಡಿಟ್ಟು ಮಾತಾಡಿ ಅಂತ ಹೇಳ್ತಾರೆ. ಅಕ್ಕ ನೀನೇನು ಯೋಚನೆ ಮಾಡ್ಬೇಡ, ಇದಕ್ಕೆಲ್ಲ ಒಂದ್ ಸೊಲ್ಯೂಷನ್ ಇದೆ. ಏನದು? ಅವತ್ತು ಸಂಕ್ರಾಂತಿ ಹಬ್ಬದ ದಿನ ಅಮ್ಮ ಹುಕ್ಕ ಬಂದಿಲ್ಲ ಅಲ್ವಾ, ಅವಳು ಹೋಗುವಾಗ ಕಿಚನ್ ಅಲ್ಲಿರೋ ಜೀರಿಗೆ ಡಬ್ಬದಲ್ಲಿ 25,000 ಇಟ್ಟೋಗಿದ್ಲು. ಹೌದಾ? ದುಡ್ಡಿಲ್ದೇ ಇರೋ ಕಾರಣಕ್ಕೆ ಅಪ್ಪ ಅಮ್ಮಂಗ್ ಅವಮಾನ ಆಯ್ತು ಅಂತ ಅವಳು ದುಡ್ಡಿಟ್ಟು ಹೋಗಿದ್ಲು. ಈಗ ನೀನ್ ಎಮರ್ಜೆನ್ಸಿ ಅಂತ ಕೇಳಿದ್ರೆ ಅವಳು ಕೊಡ್ತಾಳಲ್ವಾ, ಅಲ್ಲಿಂದ ನಿನ್ ಪ್ರಾಬ್ಲಮ್ ಸಾಲ್ವ್ ಆಗೈತು. ಅಯ್ಯೋ ಬೇಡ ಕಣೆ, ಅವಳ ಹತ್ರ ಕೇಳೋದು ಚೆನ್ನಾಗಿರಲ್ಲ. ಅಯ್ಯೋ ನಾನ್ ಹಾಗೆ ಹೇಳಿಲ್ಲ ಕಣೆ, ಅಪ್ಪ ದುಡ್ಡು ಅರೇಂಜ್ ಮಾಡೋಷ್ಟೊಳಗೆ ಲೇಟ್ ಆದ್ರೆ ನಿನ್ಗೆ ಪ್ರಾಬ್ಲಮ್ ಆಗೋದು. ಅದಕ್ಕೆ ಅಕ್ಕನ ಹತ್ರ ದುಡ್ಡಿಸ್ಕೊಂಡು ಆನ್ ಟೈಮ್ ಫೀಸ್ ಕಟ್ಬಿಟ್ರೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡಾಗೆ, ಆಮೇಲೆ ಅಪ್ಪ ಅರೇಂಜ್ ಮಾಡಿದ ದುಡ್ಡನ್ನ ಅಕ್ಕಂಗ್ ವಾಪಸ್ ಕೊಟ್ರೆ ಆಗೋಯ್ತು. ಇದೊಂಥರ ಚೆನ್ನಾಗಿದೆ, ಮಾಡ್ಬೋದು. ನಮ್ಮ ಐಡಿಯಾ ಅಂದ್ರೆ ಯಾವಾಗ್ಲೂ ಚೆನ್ನಾಗೇ ಇರುತ್ತೆ ಬಿಡು. ಈಗ ಅಕ್ಕಂಗ್ ಕಾಲ್ ಮಾಡು, 1/2 ಗಂಟೆಯಲ್ಲಿ ನಿನ್ನ ಅಕೌಂಟ್ಗೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ತಾಳೆ. ನನ್ನ ಹೋಟೆಲ್ ಹುಟ್ಟಿರೋ ಮಕ್ಕಳು ಇನ್ ಯಾರನ್ನೂ ಅಮ್ಮ ಅಂದ್ರೆ ನನ್ ಹೋಟೆಲ್ ಬೆಂಕಿ ಇಟ್ಟಾಗತ್ತೆ. ಇದು ಅಸೂಯೇನ? ಖಂಡಿತ ಇಲ್ಲ. ಆ ಸುಹಾಸಿನಿ ನನ್ನ ಮಕ್ಕಳನ್ನ ತನ್ನ ಮಕ್ಕಳು ಅಂತ ನೋಡ್ಕೊಂಡಿದ್ದಿದ್ರೆ ಆ ತಾಯಿ ಸ್ಥಾನಕ್ಕೂ ಒಂದು ಅರ್ಥ ಇರ್ತಿತ್ತು. ಆದ್ರೆ ಅವಳು ಸ್ವಾರ್ಥಿ, ಎಷ್ಟೋ ಜನ ಮಕ್ಕಳಿಲ್ಲ ಅಂತ ಕೊರುತ್ತಾರೆ. ನನ್ ಮಕ್ಕಳು ಇದ್ದಾರೆ, ಆದ್ರೂ ಕೊರುತ್ತಾನೆ ಇದ್ದೀನಿ. ನಾನು
ನಾನೇ ನಿಮ್ ತಾಯಿ ಕಂಡ್ರಪ್ಪ ಅಂತ ಹೋಗಿ ಸತ್ಯ ಹೇಳಿದ್ರು. ನನ್ನ ಮಕ್ಕಳು ಅದು ನಮ್ಮ ಸ್ಥಿತಿ ಇಲ್ಲ, ಪಾಪ ಅವ್ರ ಸ್ಥಿತಿಗೆ ಅದ್ ಕಷ್ಟನೇ. ಸತ್ಯ ಹೇಳಿದ್ರೆ ಒಳ್ಳೇದು, ಹೇಳದೆ ಹೋದ್ರೆ ಒಳ್ಳೇದು. ನಂತೂ ಒಂದು ಅರ್ಥ ಆಗ್ತಾ ಇಲ್ಲ, ಆದ್ರೆ ಎಲ್ಲದಕ್ಕೂ ಸಮಯ ಬರಬೇಕು ಅಂತ ಹೇಳ್ತಾರೆ. ನನ್ನ ಈ ಸ್ಥಿತಿಗೂ ಅಂತ್ಯ ಬರುತ್ತೆ ಅಂತ ಕಾಣುತ್ತೆ. ನನಗೂ ಒಳ್ಳೇದಾಗೋ ಸಮಯ ಬರಬಹುದು, ಅದಕ್ಕೆ ಜೀವಂತವಾಗಿದ್ದೀನಿ ಅಂತ ಕಾಣುತ್ತೆ. ನನ್ನ ಬಾಯಲ್ಲಿ ನಾನೇ ನಿಮ್ ತಾಯಿಯನ್ನು ಸತ್ಯ ಬರದೇ ಇರಬಹುದು, ಆದ್ರೆ ನನ್ನ ನಡವಳಿಕೆ ಮಾತ್ರ ನನ್ನಿಂದ ಸಂಭಾಳಿಸಕ್ ಆಗ್ತಾ ಇಲ್ಲ. ಮಕ್ಕಳು ನನ್ನ ಕಣ್ ಮುಂದೆ ಬಂದ್ರೆ ತಾನಾಗೆ ಬಂದ್ಬಿಡುತ್ತೆ. ಇಷ್ಟು ವರ್ಷ ನನ್ನ ಅವ್ರ ಜೊತೆ ಇಲ್ಲದೆ ಇರೋ ಯಾತನೆ ಇದಕ್ಕೆಲ್ಲ ಕಾರಣ ಆಗಿರ್ಬೋದು. ಸಮಾಜದ ಮುಂದೆ ಇರೋ ಸತ್ಯ ಬೇರೆ ಇರ್ಬೋದು, ತಾಯಿ ಯಾವತ್ತು ತಾಯಿಯೇ ಅಲ್ವಾ. ನಾನು ನನ್ನ ಮಕ್ಕಳ ಜೊತೆ ಮಾತಾಡಬೇಕು, ಅವ್ರಿಗೆ ಪ್ರೀತಿ ತೋರಿಸ್ಬೇಕು, ಅವ್ರ ಜೊತೆ ಕಾಲ ಕಳಿಬೇಕು, ಅವ್ರಿಗೆ ಇಷ್ಟವಾದ ಅಡುಗೆ ಮಾಡಬೇಕು ಅಂತ ಅನ್ಸೋದು ಸಹಜ ಅಲ್ವಾ. ಎಲ್ಲದಕ್ಕೂ ಪಡ್ಕೊಂಡು ಬಂದಿರಬೇಕು ಅಂತಾರೆ. ಎಲ್ಲ ಇದೆ, ಎಲ್ಲರೂ ಮುಂದೆನೆ ಇದ್ದಾರೆ, ಆದ್ರೆ ಬದುಕು. ನನ್ ಯಾಕೋ ನಮ್ ಮನೆಗೆ ಬಂದಿರೋರ್ನ ನೋಡಿದ್ರೆ ಅವ್ರು ನಮ್ ವೈದೇಹಿ ಅತ್ತಿಗೆನೆ ಅಂತ ಅನ್ನಿಸ್ತಾ ಇದೆ. ಅವರು ಮಕ್ಕಳ ಜೊತೆ ನಡ್ಕೊಳ್ತಾ ಇರೋ ರೀತಿ ನೋಡಿದ್ರೆ ಅವರು ವೈದೇಹಿ ಅತ್ತಿಗೆ ಅಲ್ಲದೆ ಬೇರೆ ಇನ್ಯಾರು ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಇವ್ರ ಹಾವಭಾವ, ಇವರು ಮಕ್ಕಳನ್ನ ಕೇರ್ ಮಾಡ್ತಾ ಇರೋ ರೀತಿ ನೋಡಿದ್ರೆ ನನ್ನ ಅನುಮಾನ ಖಂಡಿತ ನಿಜ ಅನ್ಸುತ್ತೆ. ಬೇರೆ ಯಾರೋ ಆಗಿದ್ರೆ ಇವರು ಮಕ್ಕಳ ಮೇಲೆ ಇಷ್ಟೊಂದು ಮಮಕಾರ ತೋರಿಸ್ತಿರ್ಲಿಲ್ಲ. ಮಕ್ಕಳು ಕೂಡ ನೀವು ನಮ್ಮ ಅಮ್ಮನ ತರನೇ ಅಂತ ಹೇಳೋ ತರ ಆಗ್ತಾ ಇರಲಿಲ್ಲ. ಇದು ನಿಜವಾಗ್ಲೂ ತಾಯಿ ಮಕ್ಕಳು ಸಂಬಂಧ ಆಗಿರೋದಕ್ಕೆ ಹೀಗೆಲ್ಲ ನಡೀತಾ ಇರೋದು, ಇದರಲ್ಲಿ ಯಾವ ಅನುಮಾನನೂ ಇಲ್ಲ. ಆದ್ರೆ ಅತ್ತಿಗೆ ಯಾಕೆ ಬೇರೆ ಹೆಸರು ಹೇಳ್ಕೊಂಡು ಗೌಪ್ಯವಾಗಿ ಬದುಕ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಸುಹಾಸಿನಿ ಏನಾದ್ರೂ ಅತ್ತಿಗೆಗೆ ವಾರ್ಡ್ ಮಾಡಿ ಹೆದರಿಸಿರ್ಬೋದಾ? ಇಲ್ಲ ಅಂದಿದ್ರೆ ತಾಯಿ ಆದವಳು ತನ್ನ ಮಕ್ಳ ಎದುರುಗಡೆ ತಾನ್ ತಾಯಿ ಅಲ್ಲ ಇನ್ಯಾರು ಅಂತ ಯಾಕೆ ಹೇಳ್ತಾಳೆ? ಖಂಡಿತ ಸುವಾಸನೆ ಕೆಲಸ ಇರ್ಬೋದು. ಅತ್ತಿಗೆ ಬೇಕಾಗಿರೋ ಗೌರವ ಪ್ರೀತಿ ಅವ್ರಿಗೆ ಸಿಗ್ಲೇಬೇಕು. ಮಕ್ಳಿಗೆ ಇವರೇ ನಮ್ಮ ಅಮ್ಮ ಅಂತ ಗೊತ್ತಾಗ್ಬೇಕು. ಹೇಗಾದ್ರೂ ಮಾಡಿ ಇವರೇ ವೈದ್ಯಹತಿಗೆ ಅಂತ ಪ್ರೂವ್ ಮಾಡ್ಲೇಬೇಕು. ಅಣ್ಣ ಅತ್ತಿಗೆ ಸಂಬಂಧಪಟ್ಟ ಯಾವ ನೆನಪುಗಳು ಇಲ್ಲಿ ಇರಬಾರ್ದು ಅಂತ ಎಲ್ಲಾ ಸಾಕ್ಷಿಗಳನ್ನು ಸುಹಾಸಿನಿ ಅಳ್ಸಾಕಿದ್ದಾಳೆ. ಅತ್ತಿಗೆ ಸಂಬಂಧಪಟ್ಟಿದ್ದು ಯಾವ ಸಾಕ್ಷಿನೂ ನಮ್ಮನೇಲಿ ಇಲ್ಲ ಅನ್ಸುತ್ತೆ. ಒಂದ್ ವೇಳೆ ಸುಹಾಸಿನಿಯಿಂದ ಮಿಸ್ ಆಗಿ ಯಾವ್ದಾದ್ರು ಸಾಕ್ಷಿ ಉಳ್ಕೊಂಡಿರ್ಬೋದಾ? ಎಸ್, ಇವರೇ ನಮ್ಮ ಅತ್ತಿಗೆ ಅಂತ ಪ್ರೂವ್ ಮಾಡಕ್ಕೆ ಕೊನೆಗೂ ಒಂದು ಸಾಕ್ಷಿ ಸಿಕ್ತು. ಯಾಕಮ್ಮ ಏನಾಯ್ತು? ಯಾರಾದ್ರೂ ಏನಾದ್ರೂ ಹೇಳಿದ್ರ? ಅಮ್ಮ ಅಕ್ರಜ, ಇವ್ರಿಗೇನಾಯ್ತು? ಯಾಕೆ ಅಳ್ತಿದ್ದಾರೆ? ಏನಿಲ್ಲ ವಿಕ್ರಾಂತ್, ಅಮ್ಮನಿಗೆ ಅವ್ರ ಮಕ್ಕಳು ನೆನಪಾಗಿದ್ದಾರೆ ಅನ್ಸುತ್ತೆ. ಅದಕ್ಕೆ ನೆನೆಸ್ಕೊಂಡು ಕಣ್ಣೀರ್ ಹಾಕ್ತಿದ್ದಾರೆ. ಎರಡು ನಿಮಿಷ, ಸರಿ ಹೋಗ್ಬಿಡ್ತಾರೆ. ಅತ್ತೆ, ಹೋದ ತಿಂಗಳು ನಾನು ನಿಮ್ಗೊಂದು ಮಾತು ಹೇಳಿದ್ದೆ ನೆನಪಿದ್ಯಾ? ನೀವು ಸತ್ತೋಗಿದ್ದಾಳೆ ಅನ್ಕೊಂಡಿರೋ ನಿಮ್ ಮಗಳು ವೈದೇಹಿ ನಿಮ್ ಕಣ್ಮುಂದೆ ಬಂದ್ರೆ ನಿಮ್ಗೆ ಏನನ್ಸುತ್ತೆ ಅಂತ ಕೇಳಿದ್ದೆ.
ಅತ್ತೆ ನಿದ್ದೆ ಮಾಡ್ತಾ ಯಾರ? ಆದ್ರೆ ಡಿಸ್ಟರ್ಬ್ ಮಾಡೋದ್ ಬೇಡ ಅನ್ಸುತ್ತೆ, ಆಮೇಲೆ ಬಂದು ಮಾತಾಡಿದ್ರಾಯ್ತು. ಅಥವಾ ಈಗಲೇ ಅತ್ತೆ ಎಬ್ಸಿ ಈ ವಿಚಾರನ ಹೇಳ್ಬಿಡ್ಲಾ? ಬೇಡ, ನಾನು ಅತ್ತೆಗೆ ಹೇಳೋದು, ಅವ್ರು ಆಮೇಲೆ ಸುಹಾಸಿನಿಗೆ ಹೇಳೋದು, ಆಮೇಲೆ ಅವಳು ದೊಡ್ಡ ರಾಧ ಅಂತಾನೆ ಮಾಡಿಬಿಡ್ತಾಳೆ, ಆಮೇಲೆ ಬಂದು ಹೇಳ್ತೀನಿ. ಹೌದು, ಅದಕ್ಕೆ ಫೋಟೋ ಎಲ್ಲಿಟ್ಟಿರ್ಬೋದು? ಇವರು ನಮ್ಮ ವೈದೇಹಿ ಅತ್ತಿಗೆನೆ. ಪ್ರಪಂಚದಲ್ಲಿ ಒಬ್ಬರ ತರ ಏಳು ಜನ ಇರ್ತಾರೆ ಅಂತಾರೆ, ಆದರೆ ಟಿಟ್ಟು ಹಾಗೆ ಇರಕ್ಕೆ ಸಾಧ್ಯನಾ? ನೋಡಕ್ಕಷ್ಟೇ ಅಲ್ಲ, ಗುಣದಲ್ಲಿ ಸ್ವಭಾವದಲ್ಲಿ ಎಸ್, ಇವರು ನಮ್ಮ ವೈದೇಹಿ ಅತ್ತಿಗೆನೆ. ಇನ್ನು ಮುಂದೆ ನಿಮ್ಮ ಮಕ್ಕಳು ನಿಮ್ ಜೊತೆಲಿಲ್ಲ ಅಂತ ನೀವು ಯಾವತ್ತೂ ಬೇಜಾರು ಮಾಡ್ಕೋಬೇಡಿ. ನಮ್ಮನ್ನೇ ನಿಮ್ಮ ಮಕ್ಕಳು ಅಂತ ಯಾವತ್ತೂ ನಾವು ನಿಮ್ ಜೊತೆ ನಿಮ್ ಮೈಂಡ್ ರಿಲೀಫ್ ಆಗುತ್ತೆ, ಬನ್ನಿ ಹೊರಗಡೆ ಹೋಗಿ ಬರೋಣ. ನೀವು ಹೊರಡಿ. ಈಗ ಸಡನ್ ಆಗಿ ಹೋಗೋಣ ಅಂತಂದ್ರೆ ಎಲ್ಲಿಗೆ ಹೋಗೋದು? ಓಕೆ ಡನ್. ವೇದಾಂತ್, ಇವರನ್ನ ಕರ್ಕೊಂಡು ಹೋಗ್ತಿದ್ಯಾ? ಇವರು ಬಂದಿರೋದು ಅಮ್ಮನ ನೋಡ್ಕೊಳಕ್ಕೆ ಹೊರತು ಊರೂರು ಸುತ್ತಕ್ಕಲ್ಲ. ಎಂತ ಪರಿಸ್ಥಿತಿನಲ್ಲಿ ಅವರನ್ನ ಒಬ್ಬರನ್ನೇ ಬಿಟ್ಟು ಹೋದ್ರೆ ಅವ್ರ ಕಷ್ಟ ಆಗಲ್ವಾ? ಅದ್ಯಾ ಏನಣ್ಣ? ಅದ್ಯಾ, ವೈಜಯಂತಿ ಅಮ್ಮಂಗೆ ಸ್ವಲ್ಪ ಮನ್ಸಿಗೆ ಬೇಜಾರಾಗಿದೆ ಅಂತ ನಾವು ಹೊರಗಡೆ ಕರ್ಕೊಂಡೋಗಿ ಬರ್ತೀವಿ. ಏನು ಬೇಜಾರಿಲ್ಲ ಅಂದ್ರೆ ನಾವು ಬರೋವರೆಗೂ ಅಜ್ಜಿನ ನೋಡ್ಕೊಳ್ತಿರ್ತೀಯ? ಡೋಂಟ್ ವರಿ ಅಣ್ಣ, ಅಜ್ಜಿನ ನಾನ್ ನೋಡ್ಕೊಳ್ತೀನಿ, ನೀವ್ ಆರಾಮಾಗಿ ಹೋಗಿ ಬನ್ನಿ. ಅದ್ಯಾ ಸೂಪರ್, ನೀನು ಮದರ್ ಇಂಡಿಯಾಗೆ ಟೆನ್ಷನ್ ಕಮ್ಮಿ ಮಾಡ್ಬಿಟ್ಟೆ, ಇನ್ನೇನು ತೊಂದರೆ ಇಲ್ಲ, ಬನ್ನಿ ಹೊಡಣ. ಬನ್ನಿ ಹೋಗೋಣ. ನನ್ ಮದ್ವೆ ಆಗ ಮಾರನೇ ದಿವಸದಿಂದ ಇವರು ಮನೇಲಿ ಕೂತಿರೋದನ್ನ ನಾನು ನೋಡೇ ಇಲ್ಲ. ಕೆಲಸ ಅಂದ್ರೆ ದೇವ್ರ ಪೂಜೆ ಅನ್ನೋ ತರ ದುಡಿತಾನೆ ಇದ್ರು. ರಿಟೈರ್ ಆದ್ಮೇಲೂ ಮನೇಲಿ ಕೂರ್ಲಿಲ್ಲ, ಮೆಸ್ಸು ಅಂತ ಶುರು ಮಾಡಿ ಅಲ್ಲಿ ಕೆಲಸ ಮಾಡ್ತಿದ್ರು. ಈಗ ಆಟೋ ಓಡಿಸ್ತಿದ್ದಾರೆ. ಇದೆಲ್ಲ ಯಾವತ್ತವ್ರಿಗೆ ಶ್ರಮ ಅಂತ ಅನ್ನಿಸ್ಲೇ ಇಲ್ವಾ? ಅಂತವ್ರ ಹೆಂಡತಿಯಾಗಿ ನಾನು
ಮನೇಲಿ ಬರೀ ಅಡಿಗೆ ಬೇಯಿಸ್ಕೊಂಡು ಕೂತಿದ್ರೆ ಏನ್ ಚೆನ್ನಾಗಿರುತ್ತೆ. ಅವ್ರಿಗೆ ಸಹಾಯವಾಗಿ ನಿಂತ್ಕೊಳ್ಳೋದಕ್ಕೆ ನಾನು ಯಾವ್ದಾದ್ರು ಒಂದು ಕೆಲಸ ಹುಡುಕೋಬೇಕು. ಆದ್ರೆ ನನ್ಗೆ ಯಾವ ಕೆಲಸ ಸಿಗುತ್ತೆ? ಎಲ್ಲ ಈ ವಿಕ್ಕಿಯಿಂದಾನೆ ಆಗ್ತಿರೋದು. ನನ್ನನ್ನ ಸೈನಿಂಗ್ ಅಥಾರಿಟಿಯಿಂದ ತೆಗಿಯಕಾಗ್ಲಿಲ್ಲ ಅಂದ್ರು ತನ್ನಂತಾನೆ ಎಲ್ಲದಕ್ಕೂ ಸೈನಿಂಗ್ ಅಥಾರಿಟಿ ಮಾಡ್ಕೊಂಬಿಟ್ಟಿದ್ದಾನೆ. ಚೂರು ಪಾರ್ ದುಡ್ಡು ತಗೊಳಕ್ಕೂ ಇವ್ನು ಪರ್ಮಿಷನ್ ತಗೋಬೇಕು. ಯಾವಾಗ್ಲೂ ವೇದಾಂತ್ಗೆ ನೆರಳಿನ ತರ ಅಂಟ್ಕೊಂಡೇ ಇರ್ತಾನೆ. ವೇದನ್ ಮೊದ್ದಿನ ತರ ನನ್ನ ಮಾತು ಕೇಳಿದ್ರೆ ಎಲ್ಲ ಆಸ್ತಿನೂ ಶುದ್ಧಿಗೆ ನನ್ನ ಹೆಸರಿಗಾಗ್ತಿತ್ತು. ಎಲ್ಲ ಹಾಳಾಗಿ ಪರಮಾನಂದಯಿಂದ ಆಗಿದ್ದ. ಒಂದು ಕೆಲಸನೂ ನೆಟ್ಟಿಗೆ ಮಾಡಕ್ ಬರಲ್ಲ. ನಾನು ಹೇಳಿದ ಕೆಲಸ ಸರಿಯಾಗಿ ಮಾಡಿದ್ರೆ ಇಷ್ಟೊತ್ತಿಗೆ ಆ ವಿಕ್ಕಿ ಹರಹರ ಅಂದಿರೋ. ಈಗ ಈ ಮನೆಯಲ್ಲಿ ಆ ಧ್ರುವ ಮತ್ತೆ ವೈದೇಹಿ ಬೇರೆ ಒಕ್ಕರಿಸ್ಕೊಂಡಿದ್ದಾರೆ. ಹೇಗಾದ್ರೂ ಮಾಡಿ ಈ ಅಣ್ಣ ತಮ್ಮನ್ನ ದೂರ ಮಾಡಿ. ಶಕ್ತಿ ಜಾಸ್ತಿ ಆಗಿ ನಾನ್ ಟೆನ್ಷನ್ ಇಂದ ಒದ್ದಾಡ್ಬೇಕಾಗಬೇಕಷ್ಟೆ. ಅವರು ವೈಜಯಂತಿ ಅವನ ನೋಡಿ ರಿಯಾಕ್ಟ್ ಮಾಡ್ತಾರೆ. ಏನೇ ಆಗ್ಲಿ ನಮ್ಗೆ ತುಂಬಾ ಸಂತೋಷ ವಿಜ. ಅಮ್ಮ ನಿಮ್ ಕಾಲು ಗುಣ ನಿಜವಾಗ್ಲೂ ಚೆನ್ನಾಗಿದೆ. ಇವರು ಸುಮಾರು ವರ್ಷಗಳಿಂದ ಹೀಗಿದ್ದಾರೆ, ಯಾರಿಗೂ ರಿಯಾಕ್ಟ್ ಮಾಡಿರಲಿಲ್ಲ. ನಿಮ್ಮ ನೋಡಿ ರಿಯಾಕ್ಟ್ ಮಾಡಿದ್ದಾರೆ ಅಂದ್ರೆ ನಿಜಕ್ಕೂ ಇದು ಸ್ಪೆಷಲ್ ಅನ್ನಿಸ್ತದೆ. ಅಯ್ಯೋ ಅವಳೇನೋ ಹೇಳಕ್ ನೋಡ್ತಾ ಇದ್ದಾಳೆ, ನನ್ನ ಕಡೆ ಕೈ ತೋರಿಸ್ಬಿಟ್ರೆ. ಸೀತಾಲಕ್ಷ್ಮಿನೇ ಅವಳಿಗೆ ನನ್ನ ಬಗ್ಗೆ ಎಲ್ಲ ಗೊತ್ತಿದೆ. ಅದಕ್ಕೆ ನನ್ನನ್ನು ನೋಡಿದ ತಕ್ಷಣ ಗುರ್ತು ಹಿಡಿದ್ಬಿಟ್ಲು. ಅವಳೇನಾದ್ರೂ ಹೇಳ್ಬಿಟ್ರೆ ಸುಹಾಸಿನಿಗೆ ಎಲ್ಲ ಗೊತ್ತಾಗುತ್ತೆ. ತಾಯಿ ಜಿಂಕೆನು ಅದೇ ಭಯದಲ್ಲಿದೆ, ಅದ್ರ ಕೈಲೂ ಏನು ಮಾಡಕ್ ಆಗ್ತಾ ಇಲ್ಲ, ಫುಲ್ ಹೆಲ್ಪ್ಲೆಸ್ ಆಗಿ ನಿಂತಿದೆ. ಓಡು ಓಡು ಮರಿ ಜಿಂಕೆ, ಸಿಗ್ಬೇಡ ಆಚೆ ಓಡಿ ತಪ್ಪಿಸ್ಕೋ, ಅದ್ರ ಬಾಯಿ ಸಿಗ್ಬೇಡ ಓಡು. ಅಯ್ಯೋ ಅಜ್ಜಿ ಹಿಡ್ದೇ ಬಿಡ್ತು, ಜಿಂಕೆ ಕತೆ ಮುಗೀತು, ತಪ್ಪಿಸ್ಕೊಳಕ್ಕೆ ಆಗ್ಲಿಲ್ಲ. ಚಿರತೆ ಬಂದು ಸೀದಾ ಕತ್ತಿಗೆ ಭಯ ಹಾಕ್ಬಿಡ್ತು. ಸಾಯಿಸೇ ಬಿಡ್ತಾ? ಹ್ಞೂ ಅಜ್ಜಿ ಸಾಯಿಸೇ ಬಿಡ್ತು. ಜಿಂಕೆ ಎಷ್ಟೇ ಟ್ರೈ ಮಾಡಿದ್ರು ಚಿತ್ರನ ತಪ್ಪಿಸ್ಕೊಳಕ್ ಆಗ್ಲೇ ಇಲ್ಲ. ಚಿರತೆ ಡಬಲ್ ಸ್ಪೀಡ್ ಅಲ್ಲಿ ಹೋಗಿ ಎಗ್ರಿ ಹಿಡ್ದ್ಬಿಡ್ತು. ಅಜ್ಜ ಏನಿದು, ನಿಂಗೇನು ತಲೆ ಕೆಟ್ಟಿದ್ಯಾ? ಏನಿದು ಹುಚ್ಚಾಟ? ಸಾರ್ಥಕ್ ಅಜ್ಜಿ ಟಿವಿ ನೋಡಕ್ಕಾಗಲ್ಲ, ಅದಕ್ಕೆ ಕಾಮೆಂಟ್ರಿ ಹೇಳ್ತಾ ಇದ್ದೀನಿ. ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದು ಅಂತ ಗೊತ್ತಾಗಲ್ಲ ನಿನ್ಗೆ. ಅಜ್ಜಿ ನೋಡು ಇಷ್ಟು ಗಾಬರಿ ಆಗಿದ್ದಾರೆ ಅಂತ, ವಯಸ್ಸಾದವರಿಗೆ ಈ ತರ ಎಲ್ಲ ಟೆನ್ಷನ್ ಕೊಡಬಾರ್ದು. ಯಾವತ್ತಿ ತರ ಮಾಡ್ಬೇಡ ನೀನು. ಸಾರ್ಥಕ್ ಇಷ್ಟೊಂದು ಸಿಂಪಲ್ ಆಗಿರೋ ಮಾತನ್ನ ಸೀರಿಯಸ್ ಆಗಿ ಹೇಳ್ಬೇಡಿ. ಅಜ್ಜಿಗೆ ಏನೂ ಆಗಿಲ್ಲ, ಆರಾಮಾಗೇ ಇದ್ದಾರೆ. ಹಾರರ್ ಮೂವಿ ಸ್ಟೋರಿ ನೋ ಇಷ್ಟು ಭಯಾನಕವಾಗಿರಲ್ಲ, ಅಷ್ಟು ಸೀರಿಯಸ್ ಆಗಿ ಪ್ರಪಂಚ ಪಳೆಯಾಗೋಯ್ತು ಅಂತ ರೇಂಜ್ ಕಾಮೆಂಟ್ ಕೊಡ್ತಿದ್ದೆ ನೀನು. ವಯಸ್ಸಾಗಿರೋದು ನನಗಲ್ಲ ಸಾರ್ಥಕ್, ನಿನಗೆ.
ನನಗಿಂತ ನಿನಗೆ ಭಯ ಜಾಸ್ತಿ. ನಾನು ಮುಗ್ಧ ಪ್ರಾಣಿ ತಪ್ಪಿಸ್ಕೊಳ್ಳಿ ಅಂತ ಟೆನ್ಷನ್ ಆಗಿತ್ತು. ಆದ್ರೆ ಚಿರತೆಗೆ ಜಿಂಕೆನೆ ಆಹಾರ, ಅದು ಪ್ರಕೃತಿ ನಿಯಮ, ಏನು ಮಾಡಕ್ಕಾಗಲ್ಲ. ಆದ್ಯಾ ನೀನ್ ಕಂಟಿನ್ಯೂ ಮಾಡು. ಕರೆಕ್ಟಾ ಹೇಳಿದ್ರಿ ಅಜ್ಜಿ, ಹೊಡೀರಿ ಹೈ ಫೈ. ನೀವು ಹೆದರೋ ಅಜ್ಜಿ ಅಲ್ಲ, ಸುಮ್ನೆ ನಾನೇ ಎಮೋಷನಲ್ ಆಗ್ಬಿಟ್ಟೆ. ಪಾಪ ಅಜ್ಜಿ ಪೂರ್ತಿ ತಿಂದಾಕ್ಬಿಟ್ಟಿದೆ. ತಾಯಿ ಜಿಂಕೆ ವಿಲವಿಲ ಅಂತ ಒದ್ದಾಡ್ತಿದೆ. ಇಬ್ರು ದೊಡ್ಡ ಕೇಡಿಗಳು, ನಾನೇ ಬಕ್ರ ಆಗ್ಬಿಟ್ಟೆ. ಇವ್ರು ಸವಾಸ ಅಲ್ಲ ಅಜ್ಜಿ, ಸಾರ್ಥಕ್ ಹೆದರ್ಕೊಂಡ್ರು ಅಂತ ಅನ್ಸತ್ತೆ. ನಿನ್ನ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು, ಇನ್ನೂ ಹೆದರ್ಕೆನ ಅಜ್ಜಿ? ಮುಂದೆ ಏನಾಯ್ತು ಹೇಳ. ಹಲೋ ಸರ್, ಡಾಕ್ಯುಮೆಂಟ್ಸ್ ತಗೊಂಡು ನಿಮ್ಮ ಆಫೀಸ್ ತನಕ ಬರ್ತಾ ಇದೆ. ಬಟ್ ಆನ್ ದ ವೇ ಕಾರ್ ಸ್ವಲ್ಪ ಕೈ ಕೊಡ್ತು. ನಾನು ಆಫರ್ ಅವರಲ್ಲಿ ಇರ್ತೀನಿ, ಡೋಂಟ್ ಮೈಂಡ್. ಓಕೆ ವೀಕ್ ಅಂತ ಆಯಿಟರ್ ಇನ್ನೂ ಬಂದಿಲ್ಲ ಅಂತ ಕಾಲ್ ಮಾಡ್ತಾರೆ. ಅಟ್ಲೀಸ್ಟ್ ಏನಾಗಿದೆ ಅಂತ ಗೊತ್ತಾಯ್ತಾ? ಹಲೋ ಸರ್, ನಿಮ್ಮ ಆಫೀಸ್ ಅಲ್ಲಿ ಫೈಲ್ ಮೂವ್ ಮಾಡಕ್ಕೂ ಈ ಕಾಂತಾನೆ ಬೇಕು. ನಿಮ್ ಮನೇಲಿ ಯಾರಾದ್ರೂ ಉಳಿ ಹಿಡಿದ್ರೆ ಅದನ್ನ ಸರಿ ಮಾಡಕ್ಕೂ ನಾನೇ ಬೇಕು. ಈಗ ಈ ಕಾರ್ ರೆಡಿ ಮಾಡಕ್ಕೂ ಈ ಕಾಂತಾನೆ ಬೇಕು ಅಂದ್ರೆ ನಾನೇನ್ ಸಕಲ ಕಲ್ಲವಲ್ಲ ಸೂಪರ್ ಮ್ಯಾನ್ ಅನ್ಕೊಂಡ್ರ? ಸೂಪರ್ ಮ್ಯಾನ್ ಗೆ ಅಂತ ಬಿಟ್ಕೊಟ್ಟವ್ರು ಯಾರು? ಬ್ಯಾಟ್ಮ್ಯಾನ್? ಏನೋ ಫ್ಲೋ ಅಲ್ಲಿ ಬಂತು ಅಂತ ಹೇಳಿದ್ರೆ ನೀವ್ ಅದನ್ನೇ ಹಿಡ್ಕೊಂಡು ಆಡಿಟ್ ಮಾಡ್ತಾ ಇದೀರಲ್ಲ ಸರ್. ಯಾವಾಗ್ಲೂ ಬರೀ ಓಡ್ ಬಿಡದೆ ಆಯ್ತು, ಎಲ್ರು ಸೇರಿ ಗುಳ್ಳ ಅಂತ ಹೆಸರಿಟ್ಟಿದ್ದು ಸರಿಯಾಗಿದೆ. ಲಕ್ಷ್ಮೀಕಾಂತ ಅನ್ನ ಹೆಸರಲ್ಲಿ ಲಕ್ಷ್ಮೀನ ನಿಮ್ಮ ದೊಡ್ಡಣ್ಣ ನುಂಗುಬಿಟ್ರು, ಇನ್ನು ನಿಮ್ ಬಾವ ಮತ್ತೆ ಚೋಟಾ ಬಸ್ಸು ಕಾಂತಾನ ತಿಂದು ತೇಗುಬಿಟ್ರು, ಕೊನೆಗೆ ಉಳಿದಿದ್ದು ಗುಳ್ಳ ಮಾತ್ರ. ಇಂಥ ಘನಗೋರಿಯ ದೌರ್ಜನ್ಯ ನನ್ನ ಮೇಲೆ ಕಾಲ್ ಕಾಲಕ್ಕೆ ನಡೀತಾ ಇದ್ರು, ನಾನು ಇನ್ನ ನಿಮ್ ಮನೆಯವ್ರಿಗೆ ನಿಯತ್ತಾಗಿದ್ದೀನಿ. ಅದಕ್ಕಾದ್ರೂ ಒಂದು ಮರ್ಯಾದೆ ಬೇಡವಾ? ಮೊದ್ಲು ಕಾರ್ಗೆ ಏನಾಗಿದೆ ಹೇಳಿ. ನಾನು ಆಗ್ಲಿಂದ ಅದನ್ನೇ ಚೆಕ್ ಮಾಡ್ತಾ ಇದ್ದೀನಿ ಸರ್, ಏನಾಗಿದೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಅಯ್ಯೋ ನಿಮ್ ಮಕ್ಕ ಹೇಳ್ತಿದ್ದೆ ಬೇಡ ನೋಡಿ. ಗೊತ್ತಾಗ್ತಿಲ್ಲ ಅಂತ ಹೇಳಕ್ ಇಷ್ಟೊತ್ತು ಬೇಕಾ? ಆಗ್ಲಿ ಹೇಳ್ಬೋದಿತ್ತಲ್ಲ, ಒಳ್ಳೆ ದೊಡ್ಡ ಮೆಕಾನಿಕ್ ತರ ಬ್ಯಾನೆಟ್ ಹಚ್ಕೊಂಡು ಪೋಸ್ ಕೊಡ್ತಿದಿರಲ್ಲ. ಅದು ಚೆಕ್ ಮಾಡ್ತಾ ಮಾಡ್ತಾ ಗೊತ್ತಾದ್ರೂ ಗೊತ್ತಾಗ್ಬೋದೇನೋ ಅಂತ ಒಂದು ಚಾನ್ಸ್ ತಗೊಂಡೆ ಸರ್. ನಾನ್ ನಿಮ್ ಜೊತೆ ಮಾತಾಡ್ತೀನಲ್ಲ, ನನಗ್ ಬುದ್ಧಿಲ್ಲ. ಮೊದ್ಲು ಮೆಕಾನಿಕ್ ಕರ್ಸಿ ರೆಡಿ ಮಾಡಿಸಿ, ನಾನು ಆಟೋ ಹಿಡ್ಕೊಂಡು ಆಡಿಟರ್ ಆಫೀಸ್ ಹೋಗ್ತೀನಿ. ಇಡೀ ವಂಶ ನನ್ನ ರೋಡ್ ಮಧ್ಯೆ ಬಿಟ್ಟೋಗದ್ರಲ್ಲೇ ನಮ್ಮ ಜೀವನ ಕಳೆದು ಬಿಡ್ತು. ಒಂದ್ ಕಡೆ ಎಲ್ಲಾರು ಕೈ ಹಿಡಿದು ಎತ್ತು ಅಣ್ಣವ್ರ ವಂಶ ಆದ್ರೆ, ಇನ್ನೊಂದ್ ಕಡೆ ರೋಡ್ ಮಧ್ಯೆ ಬಿಟ್ಟೋಗೋ ಈ ವಸಿಷ್ಠ ವಂಶ. ಏನ್ರಿ ಬೈಕ್ ಅದು? ಮೆಕ್ಯಾನಿಕ್ ನಂಬರ್ ಹುಡುಕ್ತಾ ಇದ್ದೆ. ನಿಮ್ ಕೆಲ್ಸ ನಿಮ್ ಮುಂದುವರ್ಸಿ, ನನ್ನ ಕೆಲ್ಸ ನಾನ್ ಮುಂದುವರ್ಸ್ತೀನಿ. ರಿಪೇರಿ ಮಾಡ್ಸ ತಗೊಂಡ್ರಿ, ಸಾಕಷ್ಟು ನಡೀರಿ. ಅಗ್ರಜ, ನಾನು ಹೇಳಿದ ಪ್ರಾಪರ್ಟಿ ಇದೇನೆ, ತುಂಬಾ ಸ್ಪೇಷಿಯಸ್ ಆಗಿದೆ. ವಯಸ್ಸಾದವ್ರನ್ನ ಮಕ್ಕಳನ್ನ ಇಬ್ರು ಒಂದೇ ಕಡೆ ಸೇರಿಸಬಹುದು, ಅಂಡ್ ಪ್ಲೇ ಗ್ರೌಂಡ್ ಮಾಡಬಹುದು ಮಕ್ಕಳಿಗೆ. ಈ ಜಾಗದ ಹಿಂದೆ ಇನ್ನೊಂದು ಸ್ವಲ್ಪ ಜಾಗ ಇದೆ, ಅದನ್ನ ಪಾರ್ಕ್ ಮಾಡಬಹುದು, ಸೀನಿಯರ್ ಸಿಟಿಸನ್ಸ್ ಎಲ್ಲ ವಾಕಿಂಗ್ ಮಾಡಬಹುದು. ಸೂಪರ್ ಅಲ್ವಾ ಬಾಸ್? ನಮ್ಗಳಿಗೂ ಬೇಜಾರಾದಾಗ ಅವಾಗ ಅವಾಗ ಹೋಗಿ ಅಲ್ಲಿ ಆಟ ಆಡ್ಕೊಂಡ್ ಬರ್ಬೋದು. ಕರೆಕ್ಟ್ ಆಗಿ ಹೇಳಿದ್ರು. ಇನ್ ಮುಂದೆ ನಿಮ್ ಕೆಲಸ ಸೀನಿಯರ್ಸ್ ನೋಡ್ಕೊಳ್ಳೋ. ಅಯ್ಯಯ್ಯೋ ಬಾಸ್, ಇನ್ ಮೇಲೆ ನನ್ನ ಬಾಯಲ್ಲಿ ಆಟ ಅನ್ನೋ ಪದ ಬಂದ್ರೆ ಕೇಳಿ ನನಗೆ ನಿಮ್ ಸಾನ್ನಿಧ್ಯನೇ ಸಾಕು. ಪ್ರಾಪರ್ಟಿ ಓನರ್ಗೆ ಕಾಲ್ ಮಾಡು, ನಾನು ಅವ್ರ ಹತ್ರ ಮಾತಾಡ್ತೇನೆ. ಸರಿ ಅಗ್ರಜ. ಹಲೋ, ನಮಸ್ಕಾರ, ನಾನು ವೇದಾಂತ ವಸಿಷ್ಠ ಮಾತಾಡ್ತೇನೆ. ಹಾ ಹೇಳಿ. ನಾವು ನಮ್ಮ ಟ್ರಸ್ಟ್ ಮುಖಾಂತರ
ಅನಾಥಾಶ್ರಮ ಹಾಗೂ ವೃದ್ಧಾಶ್ರಮ ನಡೆಸ್ತಾ ಇದೆ. ಈಗ ಎರಡನ್ನು ಒಂದೇ ಕಡೆ ಶಿಫ್ಟ್ ಮಾಡಿ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂತ ಪ್ಲಾನ್ ಮಾಡ್ತಿದ್ದೀನಿ. ಹೀಗೆ ಹುಡುಕ್ತಿರುವಾಗ ನಿಮ್ ಪ್ರಾಪರ್ಟಿ ಆಪ್ಷನ್ ಇದೆ ಅಂತ ನಮಗೆ ಗೊತ್ತಾಯ್ತು, ಅದಕ್ಕೆ ವಿಚಾರಿಸೋಣ ಅಂತ ಫೋನ್ ಮಾಡಿ. ಹೌದು ಆಪ್ಷನ್ ಇದೆ, ನೀವು ಅವತ್ತು ಬಂದು ನಿಮ್ ರೇಟ್ ಕೋಟ್ ಮಾಡ್ಬೋದು. ನನಗೆ ಬೇಡ ಅಂತ ಹೇಳೋದಕ್ಕೆ ಫೋನ್ ಮಾಡಿದ್ರು. ನಾನು ಇದನ್ನ ಯಾವ್ದೇ ಪ್ರಾಫಿಟ್ ಮೋಟಿವ್ ಇಟ್ಕೊಂಡು ಮಾಡ್ತಿಲ್ಲ ಸರ್, ಒಂದು ಒಳ್ಳೆ ಕಾಸಿಗೋಸ್ಕರ ಮಾಡ್ತೇನೆ. ಸೊ ನೀವು ಆಪ್ಷನ್ ಕ್ಯಾನ್ಸಲ್ ಮಾಡಿದ್ರೆ ನನ್ನ ಪ್ರಾಪರ್ಟಿನ ಇಮ್ಮಿಡಿಯೇಟ್ ಪರ್ಚೇಸ್ ಮಾಡ್ತೇನೆ. ಒಳ್ಳೇದು, ನಾನು ಇದನ್ನ ದುಡ್ಡುಗೋಸ್ಕರ ಮಾಡ್ತಾ ಇಲ್ಲ. ನೀವು ಅದನ್ನ ಹೇಗೆ ಡೆವಲಪ್ ಮಾಡಬೇಕು ಅಂತಿದ್ದೀರಾ ಅದನ್ನು ಡೀಟೇಲ್ ಪ್ಲಾನ್ ಕೊಡಿ. ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಿ, ಈ ಪ್ರಾಪರ್ಟಿಯ ಒಂದೊಂದು ಇಂಚ್ ಕೂಡ ಒಳ್ಳೆ ಉದ್ದೇಶಕ್ಕೆ ಯೂಸ್ ಆಗುತ್ತೆ. ಬಟ್ ನೀವು ಆಪ್ಷನ್ ಕ್ಯಾನ್ಸಲ್ ಮಾಡಬೇಕು. ದಯವಿಟ್ಟು ಕ್ಷಮಿಸಿ, ಇದು ಪರ್ಸನಲ್ ಪ್ರಾಪರ್ಟಿ ಅಲ್ಲ, ಇದು ಟ್ರಸ್ಟ್ ಪ್ರಾಪರ್ಟಿ. ನಾವು ಇದನ್ನ ಸೇಲ್ ಮಾಡಬೇಕು ಅಂದ್ರೆ ನಮ್ಮ ಕಮಿಟಿ ಮೀಟಿಂಗ್ ನಲ್ಲಿ ಅಪ್ರೂವ್ ಆದ್ಮೇಲೆ ಅದನ್ನ ಆಕ್ಷನ್ ಅಲ್ಲಿ ಸೇಲ್ ಮಾಡಬೇಕಾಗ. ಅದು ನಮ್ಮ ಟ್ರಸ್ಟ್ ಗಿರೋ ರೂಲ್ಸ್, ಅದನ್ನ ಬೈಪಾಸ್ ಮಾಡಕ್ಕಾಗಲ್ಲ. ಅದಕ್ಕೆ ನಾವು ಅದನ್ನ ಓಪನ್ ಆಕ್ಷನ್ ಇಲ್ಲ, ಒಂದು ಒಳ್ಳೆ ಉದ್ದೇಶಕ್ಕೆ ಯಾರು ಉಪಯೋಗಿಸ್ಕೊತಾರೋ ಅವ್ರನ್ನ ಮಾತ್ರ ಆಕ್ಷನ್ ಕರೀತಾ ಇದ್ದೀವಿ. ಓಕೆ ಸರ್, ಆದಷ್ಟು ಬೇಗ ನಮ್ಮ ಪ್ಲಾನ್ ನಿಮಗೆ ಕಳಿಸ್ಕೊಡ್ತೀವಿ. ಥ್ಯಾಂಕ್ ಯು. ಅಗ್ರಜ, ನಾವು ಅನ್ಕೊಂಡಿರೋ ಜಾಗ ನಮ್ಗೆ ಆಲ್ಮೋಸ್ಟ್ ಸಿಕ್ಕಾಗೆ ಅನ್ಕೋತೀವಿ. ನೀಟ್ ಪ್ಲಾನ್ ಮಾಡಿ ಆಪ್ಷನ್ ಎಂಟ್ರಿ ಆದ್ರೆ ಖಂಡಿತ ಪ್ರಾಪರ್ಟಿ ನಮ್ದಾಗ. ಹಲೋ, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ವೇದಾಂತ್ ವಿಕ್ರಾಂತ್ ಇಬ್ರು ಒಂದು ಪ್ರಾಪರ್ಟಿ ತಗೋಬೇಕು ಅಂತ ಅಂದ್ಕೊಂಡಿದ್ದಾರೆ. ಅಂದ್ಕೊಂಡಿರೋದಲ್ಲ, ಸದ್ಯದಲ್ಲೇ ತಗೋತಿದ್ದಾರೆ. ನೀನು ಹೇಗ್ ಮಾಡ್ತೀಯೋ ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಆ ಪ್ರಾಪರ್ಟಿ ಅಣ್ಣ ತಮ್ಮ ಕೈ ಸೇರೋಷ್ಟರಲ್ಲಿ ಅವರಿಬ್ರು ದೂರ ದೂರ ಆಗಿರ್ಬೇಕು. ಅಣ್ಣನ್ಗೆ ತಮ್ಮನ ಮೇಲಿರೋ ನಂಬಿಕೆ ಸಂಪೂರ್ಣವಾಗಿ ನಾಶ ಆಗ್ಬೇಕು. ಇಬ್ರು ಬದ್ಧ ವೈರಿಗಳ ತರ ಬದಲಾಗ್ಬೇಕು. ಈ ಕೆಲ್ಸನ ನೀನು ನೀಟಾಗಿ ಮಾಡ್ಬೋದು. ಹಾಗೆ ಇನ್ನೊಂದು ವಿಚಾರ, ಈ ವಿಷಯದಲ್ಲಿ ಎಲ್ಲೂ ನೀನು ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗ್ಬೇಡ. ನಿನ್ ಕಡೆ ಅವ್ರಿಗೆ ಹೇಳಿ ಕೆಲಸ ಮುಗಿಸ. ಈ ತರ ವಿಷಯನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ನಿಮ್ಗಿಂತ ಚೆನ್ನಾಗಿ ನನಗೆ ಗೊತ್ತು. ರಿಲ್ಯಾಕ್ಸ್ ಆಗಿ ಕೆಲಸ ಆಯ್ತು ಅನ್ಕೊಂಡು. ಒಂದ್ ಕಡೆ ಓದಿದೆ, ಮನ್ಸು ರಿಲ್ಯಾಕ್ಸ್ ಆಗ್ಬೇಕು ಅಂದ್ರೆ ಅಟ್ಲೀಸ್ಟ್ ಡೈಲಿ 1 ಅವರ್ ಮಕ್ಳು ಜೊತೆ ಮತ್ತೆ ವಯಸ್ಸಾದವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಒಂದು ಎಕ್ಸ್ಪೀರಿಯನ್ಸ್ ಜೊತೆಗೆ ಮೈಂಡ್ ರಿಫ್ರೆಶ್ ಆಗುತ್ತಂತೆ. ಸೊ ನಾವ್ ಯಾಕೆ ಇದನ್ನ ಇಲ್ಲಿ ಅಪ್ಲೈ ಮಾಡಬಾರ್ದು? ವೆರಿ ಗುಡ್ ಸರ್, ನಾವು ಖಂಡಿತವಾಗ್ಲೂ ಈ ರೂಲ್ನ ಇಲ್ಲಿ ಬೇರೆ ತರ ಅಪ್ಲೈ ಮಾಡಬಹುದು. ಒಂದು ರೂಮ್ ಅಲ್ಲಿ ಒಬ್ಬ ಜೂನಿಯರ್ ಹಾಗೂ ಒಬ್ಬ ಸೀನಿಯರ್ ಇರ್ತಾರೆ. ದೊಡ್ಡೋ ಜೊತೆ ಚಿಕ್ಕವರಿದ್ದಾಗ ಒಂದು ಫ್ಯಾಮಿಲಿ ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ. ಅದಲ್ಲದೆ ದೊಡ್ಡೋ ಜೊತೆ ಮಕ್ಕಳಿದ್ದಾಗ ಅವ್ರಿಗೆ ದೊಡ್ಡೋರ ಅನುಭವ ಸಿಗುತ್ತೆ, ದೊಡ್ಡವ್ರಿಗೆ ಮಕ್ಕಳಿರೋ ರಿಲ್ಯಾಕ್ಸೇಷನ್ ಸಿಗುತ್ತೆ. ಅಣ್ಣ, 5 ಇಯರ್ಸ್ ನ ಕೊನೆ ಇಯರ್ಸ್ ಶಿಟ್ಸ್ ಕೇಸ್ ಶೈನ್ ಅಂದ್ರೆ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಅಂದಲ್ಲ, ಅದನ್ನ ಈಗಿಂದಾನೆ ಶುರು ಮಾಡ್ಬಿಟ್ಟೆ. ಎಸ್ ಅಗ್ರಜ, ಈ ಪ್ಲಾನ್ ಪರ್ಫೆಕ್ಟ್ ಆಗಿದೆ. ನಾವು ಅನ್ಕೊಂಡಂಗೆ ಎಕ್ಸಿಕ್ಯೂಟ್ ಮಾಡಿದ್ರೆ ನಮ್ಮ ಫೌಂಡೇಶನ್ ಅಲ್ಲಿ ಯಾರು ಅನಂತರ ಇರಲ್ಲ, ಎಲ್ಲರೂ ಖುಷಿಯಾಗಿರ್ತಾರೆ. ಅಂಡ್ ನಾವು ಇದನ್ನೆಲ್ಲ ಮೆನ್ಷನ್ ಮಾಡಿ ಕ್ಲೀನ್ ಆಗಿ ಪ್ರೆಸೆಂಟೇಷನ್ ಕೊಟ್ರೆ ಆ ಪ್ರಾಪರ್ಟಿನ ನಮಗೆ ಕೊಡ್ತಾರೆ. ಎಸ್ ಬಿಕ, ನಾನು ಕೂಡ ಅದ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇದೆ. ಹೌದಣ್ಣ, ಇದೇನಾದ್ರು. ಹೌದಮ್ಮ, ಇವತ್ತು ನಾನು ತುಂಬಾ ಖುಷಿಯಾಗಿದ್ದೀನಿ. ನಾನು ಖುಷಿಯಾಗಿರೋದಕ್ಕೆ ಒಂದ್ ಕಾರಣನೂ ಇದೆ. ಇವತ್ತು ವೇದಾಂತ್ ವಿಕ್ರಾಂತ್ ಇಬ್ರು ನನ್ನನ್ನ ಅವ್ರು ನಡೆಸ್ತಾ ಇರೋ ಅನಾಥಾಶ್ರಮ ವೃದ್ಧಾಶ್ರಮ ಕರ್ಕೊಂಡು ಹೋಗಿದ್ರು. ಹೌದಾ,
ನಿನ್ನ ಅಲ್ಲ ಕರ್ಕೊಂಡೋಗಿದ್ರ? ಯಾಕಮ್ಮ? ನನ್ ಮಕ್ಕಳು ನೆನ್ಸ್ಕೊಂಡು ನಾನು ತುಂಬಾ ಬೇಜಾರು ಮಾಡ್ಕೋತಿದ್ದೆ ಅಮ್ಮ. ನನಗ್ ಸ್ವಲ್ಪ ಬದಲಾವಣೆ ಇರ್ಲಿ ಅಂತ ಅವ್ರು ನಂಗೆ ಆಶ್ರಮ ಕರ್ಕೊಂಡು ಹೋದ್ರು. ಅಲ್ಲಿ ಅವರು ನನ್ನ ನೋಡ್ಕೊಂಡಿದ್ ರೀತಿ ಇದೆಯಲ್ಲ, ಅದ್ ನನಗ್ ತುಂಬಾ ಖುಷಿ ಕೊಡ್ತಮ್ಮ. ಹೌದಮ್ಮ, ಅವ್ರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ನಿನಗಲ್ಲಿ ಮಕ್ಕಳು ನೋಡಿ, ವಯಸ್ಸಾದವ್ರು ನೋಡಿ, ಅಯ್ಯೋ ಪಾಪ ಅನ್ಸಿರ್ಬೇಕಲ್ವಾ? ಅದು ಯಾರಿಗಾದ್ರೂ ಅನ್ಸುತ್ತಮ್ಮ, ಆದ್ರೆ ಅದಕ್ಕಿಂತ ಹೆಚ್ಚು ನನಗೊಂದು ವಿಶೇಷವಾದದ್ದು ಅರ್ಥ ಆಯ್ತು. ಹೌದಾ? ಏನದು? ವೇದಾಂತ್ ಯಾರ ಬೆಂಬಲನೂ ಇಲ್ಲದೆ ವ್ಯವಹಾರದಲ್ಲಿ ಸ್ವತಂತ್ರವಾಗಿ ಬೆಳೆದು ನಿಂತಿರೋನು, ಅಷ್ಟು ದೊಡ್ಡ ವ್ಯವಹಾರನ ನಡೆಸ್ತಿರೋನು, ಅಷ್ಟು ದೊಡ್ಡ ವ್ಯಕ್ತಿಗೆ ಒಂದು ಚೂರು ಅಹಂಕಾರ ಇಲ್ವಲ್ಲಮ್ಮ. ಅದು ಅಲ್ಲದೆ ತಮ್ಮಂದಿರನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಈ ತಮ್ಮಂದಿರಿಗೂ ಅಷ್ಟೇ, ಅಣ್ಣ ಅಂದ್ರೆ ಪಂಚಪ್ರಾಣ. ವೇದಾಂತ್ಗೆ ವಿಕ್ರಾಂತ್ ಇಲ್ಲದೆ ಕೆಲಸನೇ ಆಗಲ್ಲ. ವಿಕ್ರಾಂತ್ಗೆ ವೇದಾಂತ್ ಇಲ್ಲದೆ ಪ್ರಪಂಚನೇ ಇಲ್ಲ. ಇದಕ್ಕೆ ಅಮ್ಮ ಬಂಧ ಅನ್ನೋದು. ಬಂಧ ಗಟ್ಟಿ ಇದ್ರೆ ಅಲ್ವಮ್ಮ ಸಂಬಂಧಕ್ಕೆ ಒಂದು ಬೆಲೆ ಇರೋದು. ಇವತ್ತಿನ ಕಾಲದಲ್ಲಿ ಇದೆಲ್ಲ ನೋಡೋದು ತುಂಬಾ ಅಪರೂಪ. ಅದಕ್ಕೆ ನಾನಿವತ್ತು ತುಂಬಾ ಖುಷಿಯಾಗಿದ್ದೀನಿ. ನೀನು ಏ ಮಕ್ಕಳು ನೋಡಿ ಖುಷಿ ಪಡೋದನ್ನ ನೋಡಿದ್ರೆ ನಿನ್ನ ಸ್ವಂತ ಮಕ್ಕಳನ್ನ ನೋಡಿ ಖುಷಿ ಪಡೋ ರೀತಿ ಇದೆ. ನಮ್ಮ ಮನೇಲಿರೋ ಮಕ್ಕಳು ಹೆತ್ತು ತಾಯಿನೇ ನಿಮ್ ಮುಂದೆ ಇರೋದತ್ತೆ. ಆದ್ರೆ ಅದಕ್ಕೆ ಮಾತ್ರ ಅದನ್ನ ಒಪ್ಕೊಳ್ತಾ ಇಲ್ಲ. ಒಪ್ಕೊಳ್ತಾ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಮುಚ್ಚಿಡ್ತಿದ್ದಾರೆ. ಆದ್ರೆ ಅದು ಯಾಕೆ ಅಂತ ಅರ್ಥ ಆಗ್ತಿಲ್ಲ. ಏನ್ ಹೆಂಡತಿ, ಇನ್ನೂ ಕೂತಿದ್ದೀರಾ? ನಿದ್ದೆ ಬಂದಿಲ್ವಾ? ವಿಕ್ಕಿ, ಇಷ್ಟು ಬೇಗ ನಿಮ್ ಆಫೀಸ್ ಕೆಲಸ ಮುಗ್ದೋಯ್ತಾ? ಇನ್ನ ತುಂಬಾ ಲೇಟ್ ಆಗುತ್ತೆ ಅನ್ಕೊಂಡಿದ್ದೆ. ಅದು ಒಂದ್ ರಾತ್ರಿಲಿ ಮುಗಿಯೋ ಕೆಲಸ ಅಲ್ಲ ಹೆಂಡತಿ. ಅಂದ್ರೆ ನಮ್ಮ ಅಗ್ರಜ ನಡೆಸ್ತಿರೋ ಅನಾಥಾಶ್ರಮದ ಮಕ್ಕಳು, ವೃದ್ಧಾಶ್ರಮದವ್ರನ್ನ ಎಲ್ಲರೂ ಒಂದೇ ಬಿಲ್ಡಿಂಗ್ ಅಲ್ಲಿ ಅಂತ ಅನ್ಕೊಂಡಿದೀವಿ. ಸೊ ನಾಳೆ ಬಿಲ್ಡಿಂಗ್ ಓನರ್ಸ್ ಜೊತೆ ಮೀಟಿಂಗ್ ಇದೆ, ಅದಕ್ಕೆ ಏನೇನ್ ಬೇಕೋ ಪ್ರಿಪರೇಷನ್ ಮಾಡ್ಕೊಳ್ತೀನಿ. ವಿಕ್ಕಿ, ನಾನು ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಂಬಿಡಿ. ನಿಮ್ ಅಗ್ರಜನ್ ಸಪೋರ್ಟ್ ಇಲ್ದೆ ನೀವ್ ಏನು ಮಾಡಕ್ಕಾಗಲ್ವಾ? ನಿಮ್ ಸ್ವಂತಕ್ಕೆ ಏನಾದ್ರೂ ಮಾಡ್ಬೇಕು ಅಂತ ನಿಮ್ಗೆ ಯಾವಾಗ್ಲೂ ಅನ್ಸೇ ಇಲ್ವಾ? ಅಂದ್ರೆ ನಿಮ್ ಮಾತಿನ ಅರ್ಥ? ವಿಕ್ಕಿ, ನಿಮಗ್ ನಿಮ್ ಅಣ್ಣನ ಅಷ್ಟೇ ಟ್ಯಾಲೆಂಟ್ ಇದೆ, ಆದ್ರೆ ನಿಮ್ ಟ್ಯಾಲೆಂಟ್ ನ ಹೇಗ್ ಉಪಯೋಗಿಸ್ಕೊಬೇಕು ಅಂತ ನಿಮಗ್ ಗೊತ್ತಾಗ್ತಿಲ್ಲ. ನಿಮ್ ಎಲ್ಲಾ ಟ್ಯಾಲೆಂಟ್ ನು ನಿಮ್ ಅಣ್ಣನ ಉದ್ದಾರಕ್ಕೆ ಅಂತ ದಾರೆ ಎರಿತಾ ಇದೀರ. ಅಂದ್ರೆ ನಿಮ್ ಮಾತಿನ ಅರ್ಥ ಏನು? ನನ್ಗೇನು ಅರ್ಥ ಆಗ್ತಾ ಇಲ್ಲ. ನನ್ಗೂ ಅಷ್ಟೇ ವಿಕ್ಕಿ, ನೀವ್ ಏನ್ ಮಾತಾಡ್ತಿದ್ದೀರ ಅಂತ ಅರ್ಥನೇ ಆಗ್ತಿಲ್ಲ. ಯಾವಾಗ ನೋಡಿದ್ರು ಅಗ್ರಜ ಅಗ್ರಜ ಅಂತ ನಿಮ್ ಅಣ್ಣನ ಹಿಂದೆನೆ ಸುತ್ತಾಡ್ತಾ ಇರ್ತೀರ. ನಿಮ್ಗೆ ಅಂತ ಸ್ವಂತಕ್ಕೇನಾದ್ರೂ ಮಾಡ್ಕೊಬೇಕು, ಸಮಾಜದಲ್ಲಿ ನಿಮ್ದೇ ಆದಂತ ಒಂದ್ ಹೆಸರು ಮಾಡ್ಬೇಕು ಅಂತ ಯಾವಾಗ್ಲೂ ಅನ್ಸೇ ಇಲ್ವಾ? ಇಷ್ಟು ವರ್ಷ ವಿಕ್ಕಿ ಅವರಂಗಲ್ಲೇ ಬದುಕ್ತೀರಾ? ಇದ್ರಲ್ಲಿ ಯಾವ್ದು ನನ್ ಹೆಂಡತಿ ಮಾತಾರ ಇಲ್ವಲ್ಲ, ಯಾರೋ ಹೇಳ್ಕೊಟ್ ಮಾಡಿಸ್ತಿದ್ದಾರೆ ಅನ್ಸ್ತಿದೆ. ವಿಕ್ಕಿ, ನಾನ್ ನಿಮ್ಮ ಹತ್ರನೇ ಮಾತಾಡ್ತಿರೋದು, ಇನ್ನು ನೀವ್ ನಿಮ್ ಅಗ್ರಜನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ? ಇಲ್ಲ ಹೆಂಡತಿ, ಇಷ್ಟು ದಿನ ಹಿಂದೆ ಡೌಟ್ ಇವಾಗ ಹೇಗ್ ಬಂತು ಅಂತ ಅನ್ಕೊಂಡೆ. ವಿಕ್ಕಿ, ಇದನ್ ಡೌಟ್ ಅಂತ ಯಾಕೆ ಅನ್ಕೊಂತೀರಾ? ವಾಸ್ತವ ಅಂತ ಅನ್ಕೊಳ್ಳಿ, ಪ್ರತಿ ಹೆಣ್ಮಕ್ಳಿಗೂ ತನ್ ಗಂಡ ತನ್ ಕಾಲ್ ಮೇಲೆ ನಿಂತ್ಕೊಂಡ್ಬೇಕು, ಸಮಾಜದಲ್ಲಿ ಒಂದ್ ಒಳ್ಳೆ ಹೆಸರು ಪಡಿಬೇಕು ಅಂತ ಆಸೆ ಇರುತ್ತೆ. ಅದೇ ತರ ಆಸೆ ನನಗೂ ಇದೆ. ನೀವು ನಿಮ್ ಅಗ್ರಜನ್ ಬಿಟ್ಟು ನಿಮ್ ಸ್ವಂತಕ್ಕೆ ಏನಾದ್ರೂ ಮಾಡ್ಬೇಕು ಅನ್ನೋ ಆಸೆ ನಂದು, ಅದ್ ಬಿಟ್ರೆ ಬೇರೆ ಏನೂ ಇಲ್ಲ. ನೋಡಿ ಹೆಂಡತಿ, ನಿಮಗೆ ನಮ್ ಮನೇಲಿ ಯಾವ ಸಮಸ್ಯೆನೂ ಇಲ್ಲ. ಹಾಗ ನೋಡಕ್ ಹೋದ್ರೆ ನಮ್ ಮನೇಲಿ ಎಲ್ಲಾರ್ಗಿಂತ ಆರಾಮಾಗಿರೋದು ನೀವೇನ? ನಮಗೂ ಅದೇ ಬೇಕಾಗಿರೋ, ನೀವು ಸುಖವಾಗಿ ಸಂತೋಷವಾಗಿರ್ಬೇಕು. ನನ್ನ ಅಗ್ರಜನ್ನ ಸಪರೇಟ್ ಮಾಡಬೇಕು, ಅದರಲ್ಲೊಂದು ಸಂತೋಷ ಸಿಗುತ್ತೆ ಅಂತ ನೀವು ಅನ್ಕೊಂಡಿದ್ರೆ ಅದನ್ನ ಇಲ್ಲಿಗೆ ಬಿಟ್ಬಿಡಿ. ಯಾಕೆ ಅಂದ್ರೆ ಸಂತೋಷ ನಿಮ್ಗೆ ಯಾವತ್ತೂ ಸಿಗಲ್ಲ. ನಾನ್ ಮಾಡೋ ಪ್ರತಿ ಕೆಲಸದಲ್ಲೂ ಅಗ್ರಜನ್ ಇನ್ವಾಲ್ವ್ಮೆಂಟ್ ಇರಲೇಬೇಕು. ಸುಮ್ನೆ ನನ್ನ ತಲೆಗೆ ಕೆಟ್ಟ ಹುಳ ಬಿಡಬೇಡಿ. ಇದನ್ನ ನೀವಷ್ಟೇ ಅಲ್ಲ, ಆ ದೇವರು ಬಂದು ಹೇಳಿದ್ರು
ನಾನು ಕೇಳಲ್ಲ. ಇವತ್ತು ಜಾಪಾನ್ ಇಷ್ಟೊಂದು ಮುಂದುವರೆದಿದೆ ಅಂತಂದ್ರೆ ಅದಕ್ಕೆ ಮೂಲ ಮಂತ್ರನೇ 5S. ಯಾವುದೇ ಕೆಲಸ ಆಗಲಿ ಅದರಲ್ಲಿ ನಾವು 5S ಸಿಸ್ಟಮ್ ನ ಬಳಸ್ಕೊಂಡ್ರೆ ಕೆಲಸ ತುಂಬಾ ನೀಟ್ ಆಗಿದೆ. ಸಾಲ್ಟ್ ಇಟ್ ಸೈಡ್ ಇಟ್ ಮೀನ್ಸ್ ಸ್ಮಾರ್ಟ್. ದ ಸೆಕೆಂಡ್ ಇಸ್ ಸೇಟ್ ಇಟ್ ಮೀನ್ಸ್ ಸೆಟ್ ಇನ್ ಆರ್ಡರ್ ಅಂಡ್ ದ ಥರ್ಡ್ ಇಸ್ ಸೈಸೋ ಹಾಗಂದ್ರೆ ಶೈನ್. ದ ಫೋರ್ತ್ ಇಸ್ ಸೇಕೆತ್ಸು ಹಾಗಂದ್ರೆ ಸ್ಟ್ಯಾಂಡರ್ಡೈಸ್. ದ ಫಿಫ್ತ್ ಇಸ್ ಶಿತ್ಸುಕಿ ಅಂದ್ರೆ ಸ್ಟ್ಯಾಂಡರ್ಡೈಸ್ ಸಸ್ಟೈನ್. ಈ ಎಲ್ಲ ಪ್ರೊಸೆಸ್ ಈ ಸಿಸ್ಟಮ್ ಅಲ್ಲಿ ಬಂದ್ರೆ ಬಿಸ್ನೆಸ್ ಹಾಳಾಗೋಕ್ ಸಾಧ್ಯನೇ ಇಲ್ಲ. ದುಡ್ಡನ್ನ ದುಡಿಬಹುದು, ಆದ್ರೆ ಒಂದೊಳ್ಳೆ ಐಕಾನಿಕ್ ಜಾಗದಲ್ಲಿ ಅಪಾರ್ಚುನಿಟಿ ಬಿಲ್ಡ್ ಮಾಡೋದು ನನ್ನ ಕನ್ಸು. ಈ 5S ಕಾನ್ಸೆಪ್ಟ್ ಆಲ್ರೆಡಿ ಪಿಚ್ ಮಾಡಿದ್ದೀನಿ. ಅಗ್ರಜ, ಇವರು ನಮ್ಮ ಪ್ರೆಸೆಂಟೇಷನ್ ಕಾಪಿ ಮಾಡಿಕೊಂಡು ನಮಗೆ ಚಳ್ಳೆ ಹಣ್ಣು ತಿನ್ಸೋಕೆ ಬರ್ತಿದ್ದಾರೆ. ಅದು ನಿಮ್ ಪ್ಲಾನ್ ಆಗಿದ್ರೆ ನಿಮ್ಗೆ ಅವಕಾಶ ಕೊಟ್ಟಾಗಲೇ ಹೇಳಬೇಕಾಗಿತ್ತು. ಅವ್ರು ಹೇಳಿದ್ಮೇಲೆ ಅದು ನಮ್ದು ಪ್ಲಾನ್ ಅಂತ ಹೇಳೋದು ಸರಿಯಲ್ಲ. ಅದು ಅಲ್ಲದೆ ನಾವು ನಿಮಗ್ ಪ್ರಾಪರ್ಟಿ ಕೊಟ್ರೆ ಜಾಸ್ತಿ ಲಾಸ್ ಆಗುತ್ತೆ. ಅಜಯ್ ಅವ್ರ ಕೊಟೇಶನ್ ನಮ್ಗೆ ಇಷ್ಟ ಆಯ್ತು. ಇಂಡಿಯಾದಲ್ಲಿ ಬಿಡಿ, ಬೆಂಗಳೂರಲ್ಲಿ 106 ಕಂಪನಿಗಳು ಇದನ್ನ ಚಾಚು ತಪ್ಪದೆ ಫಾಲೋ ಮಾಡ್ತಿದ್ದಾರೆ. 5S ಕಾನ್ಸೆಪ್ಟ್ ನಿಮ್ದು ಅಂತಂದ್ರೆ ಎಲ್ಲರೂ ನಗ್ತಾರಷ್ಟೇ. ತಮಾಷೆ ಮಾಡ್ಬಿಡಿ ಮಿಸ್ಟರ್ ಅಜಯ್, ನಾನು 5S ಪ್ಲಾನ್ ಬಗ್ಗೆ ಹೇಳ್ತೀನಿ. ಈ ಪ್ಲಾನ್ ಅದನ್ನ ಹೇಗೆ ಇನ್ಕಲ್ಕೇಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾವು ಸಿಮಿಲರ್ ಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ. ಅಗ್ರಜ, ಇವರು ನಮ್ಮ ಪ್ರೆಸೆಂಟೇಷನ್ ಕಾಪಿ ಮಾಡಿಕೊಂಡು ನಮ್ಗೆ ಚಳ್ಳೆ ಹಣ್ಣು ತಿನ್ಸೋಕೆ ಬರ್ತಿದ್ದಾರೆ. ಇದು ಮೋಸ. ಕಮಾನ್ ಗಾಯ್, ಯಾಕೆ ನೀವು ಮಾತ್ರ ಬುದ್ಧಿವಂತರು ಅಂತನಾ? ಬೇರೆಯವ್ರ ತಲೆಯಲ್ಲಿ ಐಡಿಯಾಸೆ ಬರಲ್ಲ ಅನ್ಕೊಂಡಿದ್ದೀರಾ? ನೀವಿನ್ನು ಯಾವ ಕಾಲದಲ್ಲಿದ್ದೀರಾ? ವಾಟ್ ನಾನ್ ಸೆನ್ಸ್ ಇಸ್ ದಿಸ್. ಅಗ್ರಜ, ಇವ್ರ ಯೋಗ್ಯತೆ ಏನಂತ ನನಗೆ ಚೆನ್ನಾಗಿ ಗೊತ್ತು. ಎಲ್ಲಾ ಸ್ಟಾರ್ಟ್ಅಪ್ ಅವ್ರ ಜೊತೆ ಐಡಿಯಾಸ್ ತಿಳ್ಕೊಂಡು ಎಲ್ಲರಿಗಿಂತ ಮುಂಚೆ ಇವರೇ ಪ್ರೆಸೆಂಟ್ ಮಾಡೋದು, ಅಷ್ಟೇ ಅವ್ರ ಬಂಡವಾಳ. ನೋಡಿ, ನೀವು ನಮ್ಮ ಆಫೀಸ್ ಅಲ್ಲಿ ಇದ್ದೀರಾ ಅನ್ನೋದನ್ನ ಮರಿಬೇಡಿ. ನಿಮ್ ಜಗಳ ಏನೇ ಇದ್ರು ಹೊರಗಡೆ ಇಟ್ಕೊಳ್ಳಿ. ಬಟ್ ಇಸ್ ನಾಟ್ ಫೇರ್. ನಮ್ ಪ್ಲಾನ್ ಅವ್ರ ಪ್ಲಾನ್ ಅಂತ ಅವ್ರು ಹೇಳ್ತಿದ್ರು. ಅದು ನಿಮ್ ಪ್ಲಾನ್ ಆಗಿದ್ರೆ ನಿಮ್ಗೆ ಅವಕಾಶ ಕೊಟ್ಟಾಗ್ಲೇ ಹೇಳಬೇಕಾಗಿತ್ತು. ಅವ್ರು ಹೇಳಿದ್ಮೇಲೆ ಅದು ನಮ್ದು ಪ್ಲಾನ್ ಅಂತ ಹೇಳೋದು ಸರಿಯಲ್ಲ. ಅದು ಅಲ್ಲದೆ ನಾವು ನಿಮಗ್ ಪ್ರಾಪರ್ಟಿ ಕೊಟ್ರೆ ಜಾಸ್ತಿ ಲಾಸ್ ಆಗುತ್ತೆ. ಅಜಯ್ ಅವ್ರ ಕೊಟೇಶನ್ ನಮ್ಗೆ ಇಷ್ಟ ಆಯ್ತು. ಬಟ್ ನೀವು ಒಳ್ಳೆ ಕಾಸ್ಗೆ ಪ್ರಾಪರ್ಟಿ ಕೊಡ್ತೀನಿ ಅಂತ ಹೇಳಿದ್ರಿ ಅಲ್ವಾ ಸರ್? ಅದ್ರಲ್ಲಿ ಡೌಟೇ ಇಲ್ಲ. ಹಾಗಂತ ಲಾಸ್ ಮಾಡ್ಕೊಂಡು ಪ್ರಾಪರ್ಟಿ ಸೇಲ್ ಮಾಡೋದಕ್ಕೆ ನಾವು ತಯಾರಿಲ್ಲ. ಪ್ಲೀಸ್ ನಮ್ಗೊಂದು ಆಪರ್ಚುನಿಟಿ ಕೊಡಿ, ಇದು ನಮ್ ಪ್ಲಾನ್. ಇವರು ನಂಬೇಡಿ ಸರ್, ಸುಮ್ಮನೆ ಕಾಕಕ್ಕ ಗುಬ್ಬಕ್ಕನ್ ಕತೆ ಕಟ್ತಿದ್ದಾರೆ. ವಿಲ್ ಯು ಜಸ್ಟ್ ಶಟ್ ಅಪ್ ಅಜಯ್? ಮಿಸ್ಟರ್ ವೇದಾ, ವಾದ ಮಾಡಿ ಪ್ರಯೋಜನ ಇಲ್ಲ. ಆ ಪ್ಲಾನ್ ನಿಮ್ದೇ ಅಂತ ಹೇಳ್ತಾ ಇದೀರ ತಾನೆ, ಪ್ರೂವ್ ಮಾಡಿ. ನೋಡಿ, ನಮ್ ಪ್ಲಾನ್ ಅಲ್ಲಿ ಇನ್ನೂ ಸಿಕ್ಕಾಪಡೆ ಪಾಯಿಂಟ್ಸ್ ಗಳಿವೆ. ನಾವು ಅದನ್ನ ಕಂಪ್ಲೀಟ್ ಆಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೇ ಇಲ್ಲ. ನಿಮ್ಮ ಉದ್ದೇಶ ನನಗೆ ಅರ್ಥ ಆಗುತ್ತೆ. ನಾವು ಈ ಟ್ರಸ್ಟ್ ಕಟ್ಟೋದಕ್ಕೆ ಬಹಳ ಕಷ್ಟಪಟ್ಟಿದೀವಿ. ಈ ಪ್ರಾಪರ್ಟಿ ಜೊತೆಗೆ ನಮ್ಗೆ ತುಂಬಾ ಫೀಲಿಂಗ್ ಇದೆ. ನಾನ್ ನಿಮ್ಗೆ ಇನ್ನೂ ಒಂದು ಆಪರ್ಚುನಿಟಿ ಕೊಡ್ತೀನಿ. ನೀವು ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಫುಲ್ ಪ್ಲಾನ್ ತಗೊಂಡು ಬನ್ನಿ. ಹಾಗೇನೆ ಅಜಯ್ ಅವರು ಪ್ಲಾನ್ ಮಾಡಿರೋದು ಸುಳ್ಳು, ಅದು ಕದ್ದಿರೋದು ಅಂತ ಹೇಳ್ತಾ ಇದೀರಲ್ವಾ, ಅದನ್ನು ಪ್ರೂವ್ ಮಾಡಿ. ಆಗ ಮುಂದೇನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ. ಅಲ್ಲಿವರೆಗೂ ಇದನ್ನ ಹೋಲ್ಡ್ ಅಲ್ಲಿ ಇಡೋದಕ್ಕೆ ಪ್ರಯತ್ನ ಪಡ್ತೀನಿ. ಅಂಡ್ ಬೇರೆ ಟ್ರಸ್ಟಿಗಳ ಜೊತೆನೂ ಮಾತಾಡ್ತೀನಿ. ಆದ್ರೆ ನೆನಪಿರಲಿ, ಮೂರನೇ ಚಾನ್ಸ್ ಮತ್ತೊಮ್ಮೆ ಸಿಗುತ್ತೆ. ಸರಿ, ಥ್ಯಾಂಕ್ ಯು. ನಾನು ಇದನ್ನ ನಿನ್ನ ಹತ್ರ ಎಕ್ಸ್ಪೆಕ್ಟ್ ಮಾಡಿದ್ರೆ ನಾನಲ್ಲ ಅಗ್ರಜ, ನನ್ನ ನಂಬಿಕೆಗೆ ಮೋಸ ಮಾಡಿದ್ ನೀನು. ನಾನು ಇದನ್ನ ನಿನ್ನಿಂದ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಾನು ನಿಂತರ ಮೋಸ ಮಾಡಿಲ್ಲ ವಿಕ್ರಾಂತ್, ನೀನ್ ಮಾಡಿದ್ದು ನಂಬಿಕೆ ದ್ರೋಹ. ಪದೇ ಪದೇ ಮೋಸ ಮಾಡದೆ ಅಂತ ಹೇಳ್ಬೇಡ ಅಗ್ರಜ, ಆ ಪದ ನನ್ನಿಂದ ಕೇಳಕ್ಕಾಗಲ್ಲ. ನಾನು ಮೋಸ ಮಾಡಬೇಕು ಅಂತ ನಿಂತಿದ್ರೆ ಯಾವತ್ತೋ ಮಾಡ್ತಿದ್ದೆ. ಅದ್ರ ಬಗ್ಗೆ ನನ್ನ ಮನಸ್ಸಲ್ಲಿ
ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಕೂಡ ಆ ಥಾಟ್ ಬಂದಿಲ್ಲ. ಇವಾಗ ಅನಿಸ್ತಿದೆ ಆ ಥಾಟ್ ಬರದೇ ಇರೋದು ತಪ್ಪಾಯ್ತು ಅಂತ. ಅಂದ್ರೆ ಮೋಸ ಮಾಡೋದೇ ಸರಿ ಅನಿಸ್ತಿದ್ಯಾ? ಮೋಸ ಮಾಡೋರ್ಗೆ ಯಾವತ್ತೂ ಮೋಸ ಮಾಡಕ್ಕಾಗಲ್ಲ ಅಗ್ರಜ. ಆ ಇಂಟೆನ್ಷನ್ ನನಗೆ ಇದ್ದಿದ್ರೆ ನಿನ್ನಿಂದ ಯಾವತ್ತೋ ಸಪರೇಟ್ ಆಗಿ ನಾನೇ ಸ್ವಂತ ಆಫೀಸ್ ಓಪನ್ ಮಾಡ್ತಿದ್ದೆ, ನಿನ್ ಜೊತೆ ಕುಳಿಬೇಕಾಗ್ತಿರ್ಲಿಲ್ಲ. ನಿನ್ ಮಾತಿನ ಅರ್ಥ ಏನು? ಇಷ್ಟು ವರ್ಷ ನಾನೇನು ಮೋಸ ಮಾಡಿದ್ದೀನಿ ಅಂತಾರೆ? ಕೆಲವೊಂದನ್ನ ಬಾಯ್ಬಿಟ್ಟು ಹೇಳಕ್ಕಾಗಲ್ಲ ಅಗ್ರಜ. ಇದು ಕಲ ಮುಂಚಿನ ನಾನು ಕೂಡ ಸಪರೇಟ್ ಆಗಿ ನಂದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು. ನಿನಗೆ ಐಡಿಯಾ ಮೊದಲೇ ಬಂದಿರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೂ ನೀನು ಯಾಕೆ ಬಿಸ್ನೆಸ್ ಅನ್ನು ಶುರು ಮಾಡಿಲ್ಲ ಹೇಳು? ನಿನಗೆ ಓನ್ ಬಿಸ್ನೆಸ್ ನಡೆಸೋ ಯೋಗ್ಯತೆ ಇಲ್ಲ. ನನ್ನ ಸಪೋರ್ಟ್ ಇಲ್ಲ ಆಚೆ ಕಡೆ ನೀನು ಒಂದು ತಿಂಗಳು ಕೂಡ ಬದುಕೋಬೇಕಾಗ. ವಾಪಸ್ ಹುಡುಕೊಂಡು ಬಂದೇ ಬರ್ತೀನಿ. ಅಣ್ಣ ಅಂತ ನಂಬ್ಕೊಂಡಿದ್ದಕ್ಕೆ ಒಳ್ಳೆ ಮರ್ಯಾದೆ ಕೊಟ್ಟೆ ಗಜ. ನೀನ್ ಈ ತರ ಓಪನ್ ಚಾಲೆಂಜ್ ಮಾಡ್ತೀಯ ಅಂದ್ಮೇಲೆ ಆ ಚಾಲೆಂಜ್ ತಗೊಳಕ್ಕೆ ನಾನು ರೆಡಿ. ನೋಡೋಣ ಯಾರಿಂದ ಯಾರು ಬರ್ತಾರೆ, ಯಾರಿಂದ ಯಾರು ಬದುಕ್ತಾರೆ ಅಂತ. ನಾನಿಂದ ನಿನ್ನ ಆಫೀಸ್ನ ಒಂದು ತಿಂಗಳಲ್ಲ ಒಂದು ವಾರನೂ ನಡೆಸಕ್ಕಾಗಲ್ಲ. ನಿನ್ ಸಕ್ಸಸ್ ಹಿಂದೆ ನಾನು ಇದೀನಿ ಅನ್ನೋದನ್ನ ಮರಿಬೇಡ. ನಿನಗೆ ಬಿಸ್ನೆಸ್ ಹೇಳ್ಕೊಟ್ಟು ಬದುಕೋದನ್ನ ಕಲ್ಸ್ಕೊಟ್ಟಿದ್ದೆ ನಾನು. ನಿನ್ನಿಂದ ಬುದ್ಧಿ ಹೇಳ್ಕೊಳ್ಳೋ ಅವಶ್ಯಕತೆ ನನಗೆ. ನೋಡೋಣ ಯಾರಿಂದ ಯಾರು ಬರ್ತಾರೆ ಅಂತ. ಇಷ್ಟೆಲ್ಲ ಆದ್ಮೇಲೆ ಈ ಮನೇಲಿ ನಾನು ನಿನ್ನಿರಲ್ಲ. ಈ ಮಾತುಗಳನ್ನ ಕೇಳಿಸ್ಕೊಳಕ್ ಮಾತ್ರ ಚೆನ್ನಾಗಿರುತ್ತೆ ಬಾಬ, ಲೈಫಲ್ಲಿ ಅಪ್ಲೈ ಮಾಡೋಕ್ಕಾಗಲ್ಲ. ಇಷ್ಟೆಲ್ಲ ಆದ್ಮೇಲೆ ಈ ಮನೇಲಿ ನಾನು ನಿನ್ನಿರಲ್ಲ. ನೋಡಿ ಸರ್ತಕ್, ನಿಮ್ಮ ಹತ್ರ ಬುದ್ಧಿ ಹೇಳಿಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಎಲ್ಲರ ಮಾತು ಕೇಳಿದ್ದಕ್ಕೆ ನಾನು ಈ ಪರಿಸ್ಥಿತಿಯಲ್ಲಿ ನೋಡ್ಬೇಕು. ಇಷ್ಟೇ ಆದ್ರೆ ನಿಮ್ಮ ಮನೇಲಿ ಇರ್ಬೋದು, ಇಲ್ಲಿರೋರು ಹೋಗ್ತಾ ಇರ್ಬೋದು. ನಾನು ಯಾರು ಇರಿ ಅಂತಾನು ಹೇಳಲ್ಲ, ಹೋಗಿ ಅಂತಾನು ಹೇಳ. ಬಯಸಿದ್ದೆ ಸಿಗ್ತಾ ಇದೆ, ಕೆಲಸ ಚೆನ್ನಾಗಿ ಮಾಡಿ ಮಾಡಿ, ಆದ್ರೆ ಇದು ಇನ್ನಷ್ಟು ಜಾಸ್ತಿ ಆಗಿ ಆಗಬೇಕು. ಆಗ್ಲೇ ನಾನು ಅನ್ಕೊಂಡಿದ್ದು ಆಗಬಹುದು. ಇವರಿಬ್ರು ಈ ತರ ಜಗಳ ಆಡಿರೋದು ಫಸ್ಟ್ ಟೈಮು. ನನಗೇನು ಸಿಚುವೇಶನ್ ತುಂಬಾ ಕ್ರಿಟಿಕಲ್ ಆಗಿದೆ ಅನ್ಸುತ್ತೆ. ಹೌದು, ಇದನ್ನ ಹೀಗೆ ಬಿಟ್ರೆ ಇದು ಬೇರೆ ಲೆವೆಲ್ಗೆ ಹೋಗುತ್ತೆ. ಹೇಗಾದ್ರೂ ಮಾಡಿ ನಾವು ಅವರಿಬ್ರನ್ನ ಕಾಂಪ್ರಮೈಸ್ ಮಾಡಿಸ್ಲೇಬೇಕು. ನಂಗೆ ಯಾಕೋ ಅವರು ಕಾಂಪ್ರಮೈಸ್ ಆಗಲ್ಲ ಅನ್ಸತ್ರ ಚಣ. ಯಾಕೆ ಹಾಗೆ ಹೇಳ್ತಾ ಇದೀಯ ಅಮ್ಮು? ಅದಕ್ಕೆ ನಿಮ್ಗೆ ಗೊತ್ತಲ್ಲ, ನೀವೇ ನೋಡಿದ್ರಲ್ಲ ಅವ್ರ ಯಾರು ಹಿಂಜ ಕಿತ್ತಾಡಿದ್ರು ಅಂತ. ಹಾಗೆಲ್ಲ ಏನೂ ಆಗಲ್ಲ ಅಮ್ಮು, ಸಾರ್ಥಕ್ ಮನ್ಸ್ ಮಾಡಿದ್ರೆ ಡೆಫಿನೆಟ್ಲಿ ಆಗತ್ತೆ. ನಾನು ಏನ್ ಅನ್ಕೊಂಡಿದ್ದೆ, ನೀನು ನಿನ್ ಕಣ್ಣಿಗೆ ನಾನು ಜೋಕರ್ ತರ ಕಾಣ್ತೀನ? ನೀನುಂಟು, ನಿಮ್ ಅಣ್ಣಂದ್ರುಂಟು, ನಿಮ್ ವಸಿಷ್ಠ ಅಂಶ ತಂಟೆಗೆ ಬರಲ್ಲ ಅವನು. ನಾನೇ ಆಟಕ್ಕಿಲ್ಲ ಬಾಬಾ, ಪ್ಲೀಸ್. ನೀವೇಗೆ ಅಂದ್ರೆ ಹೇಗೆ ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ. ಇಲ್ಲಾದ್ರೂ ಆಗಲ್ಲ, ಅವ್ರ ವಿಷಯಕ್ಕೆ ನನ್ನ ಮದಿಗೆ ತರಬೇಡಿ, ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಅಣ್ಣ, ಒಂದ್ ಚಾನ್ಸ್ ಆದ್ರೂ ತಗೊಳ್ಬೋದಲ್ವಾ? ಒಂದಲ್ಲ ನೂರು ತಗೊಳ್ಳಿ, ಆದ್ರೆ ನೀವ್ ತಗೊಳ್ಳಿ. ಸಾರ್ಥಕ್ ಅನ್ನೋ ಹೆಸರು ಅವ್ರ ಜಗಳದ ಬರಬಾರ್ದು ಅಷ್ಟೇ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ಆಗ್ಲಿ, ನಾನಂತೂ ಮೂಕ ಪ್ರೇಕ್ಷಕ ತರ ಕೂತಿರ್ತೀನಿ. ಕೂತಿರ್ತೀನಿ ಅಂದಲ್ಲ, ಮಾತಾಡಿ ಸುಸ್ತಾಯ್ತು, ನೀರ್ ಕುಡಿಯಕ್ ಹೋಗ್ತೀನಿ. ಅಮ್ಮ, ಏನೋ ನಿಮ್ಮ ಅಣ್ಣ ಹಿಂಗೆ ಏನೋ ಗೊತ್ತಿಲ್ಲ ಅದಕ್ಕೆ, ಮೊದಲು ಹಿಂಗಿರ್ಲಿಲ್ಲ, ಮದ್ವೆ ಆದ್ಮೇಲೆ ಹಿಂಗ ಆಡ್ತಿರೋ. ಅಮ್ಮ, ಮ
ಮಹಿಳಾ ಮನೆಯರಲ್ಲಿ ಯಾರಾದ್ರೂ ನೀರು ತರ್ತೀರಾ? ಏನ್ರು ವಾಯ್ದು ವಾಯ್ಸಿಗೆ ಮರ್ಯಾದೆ ಮನೇಲಿ ಅದ್ಯಾವ ಒಬ್ರು ಕಾಣ್ತೀವಲ್ಲ. ಗಂಡಸರ ಗಲಾಟೆಯಲ್ಲಿ ಹೆಂಗಸರು ಬಡವರ ಹಾಕ್ತಿದ್ದಾರೆ ಅನ್ಸುತ್ತೆ ಬಾಬ. ಓ ಇದಾ ಮ್ಯಾಟ್ರು. ಆದ್ಯಾಗೆ ಇಬ್ರು ಅಣ್ಣಂದ್ರು, ಸ್ವಲ್ಪ ಪಕ್ಷಪಾತ ಮಾಡೋ ಹಾಗಿಲ್ಲ. ಇನ್ ಅಮ್ಮಗೆ ಒಬ್ಬ ಗಂಡ, ಇನ್ನೊಬ್ಬ ಕ್ಲೋಸ್ ಫ್ರೆಂಡ್ಗಿಂತ ಕ್ಲೋಸ್ ಆಗಿರೋ ಭಾವ. ಪಾಪ ಇಬ್ರು ಮಧ್ಯೆ ಸಿಗಾಕೊಂಡ್ಬಿಟ್ಟಿದ್ದಾರೆ. ಇಲ್ಲ ಬಾಬ, ಎಲ್ಲಾ ಟೈಮಲ್ಲೂ ವಿಕ್ಕಿದ ತಪ್ಪಿರಲ್ಲ. ಕೆಲವೊಂದ್ಸಲ ಅಣ್ಣನು ಆಶೆ ನಡ್ಕೊಳ್ತಾನೆ. ಅಂದ್ರೆ ವೇದಾಂತದೇ ತಪ್ಪು ಅಂತ್ಯ? ನನ್ ಪ್ರಕಾರ ಹೌದು. ಅದ್ ಹೇಗೆ ಎಕ್ಸಾಕ್ಟ್ ಆಗಿ ಹೇಗೆ ಕೇಳ್ಬಿಡಿ. ಕಾಮನ್ ಸೆನ್ಸ್ ಇಟ್ಕೊಂಡು ಲಾಜಿಕಲ್ ಯೋಚನೆ ಮಾಡಿದ್ರೆ ನನ್ಗೆ ಇದ್ರಲ್ಲಿ ಅಣ್ಣನ ತಪ್ಪು ಅಂತ ಅನ್ಸುತ್ತೆ. ಪುಣ್ಯಾತ್ಮ, ಅದನ್ನೇ ಹೇಗೆ ಅಂತ ಕೇಳ್ತಿರೋದು? ನೀವೇ ಯೋಚನೆ ಮಾಡಿ, ಈ ವಿಕ್ಕಿ ಅಣ್ಣ ಹೇಳಿದ ಮಾತನ್ನ ಮೀರಲ್ಲ, ಅವನ್ ಹೇಳ್ದಂಗೆ ಕೇಳ್ತಾನೆ. ಹಾಗಿರುವಾಗ ಅವನ್ದೇ ತಪ್ಪಾಗುತ್ತೆ? ಹೇಳಿದ್ದನ್ನೇ ಕೇಳಿದ್ರೆ ತಪ್ಪಾಗೋ ಚಾನ್ಸೇ ಇಲ್ಲ. ವೇದ ಅಂತೂ ತುಂಬಾ ಸೆನ್ಸಿಬಲ್, ತುಂಬಾ ಯೋಚನೆ ಮಾಡಿ ಕೆಲಸ ಮಾಡ್ತಾರೆ, ತುಂಬಾ ಯೋಚನೆ ಮಾಡಿ ಕೆಲಸ ವಹಿಸ್ತಾರೆ. ಇಲ್ಲ ಬಾಬಾ, ನನ್ ಪ್ರಕಾರ ಅಣ್ಣಂದೇ ತಪ್ಪು. ಇಲ್ಲ ಇಲ್ಲ, ಬ್ಲೈಂಡ್ ಆಗಿಲ್ಲ, ಏನು ಹೇಳಕ್ಕಾಗಲ್ಲ. ವಿಕ್ಕಿದ ತಪ್ಪಿರ್ಬೋದು. ಇಲ್ಲ, ಅಣ್ಣಂದ ತಪ್ಪು. ನಾನು ಒಪ್ಪಲ್ಲ ಧ್ರುವ, ನನಗೂ ವಿಕ್ಕಿ ಬಗ್ಗೆ ಚೆನ್ನಾಗ್ ಗೊತ್ತು. ಅಯ್ಯೋ ನೀವು ಸ್ವಲ್ಪ ಸುಮ್ಮನಿರ್ತೀರಾ? ನೀವ್ ಯಾಕೆ ಜಗಳ ಆಡ್ತಿದ್ದೀರಾ? ಜಗಳ ಆಡ್ತಿಲ್ಲ ಅಮ್ಮ, ಪಾಸಿಬಿಲಿಟೀಸ್ ನ ಚರ್ಚೆ ಮಾಡ್ತಾ ಇದ್ವಿ. ವಿಕ್ಕಿದ್ರು ಇಬ್ರು ಚಿಕ್ಕವರು, ಅವ್ರಿಗೇನು ಅರ್ಥ ಆಗಲ್ಲ. ವೇದಾಂತದ್ದು ತಪ್ಪಿರೋಕ್ ಸಾಧ್ಯ ಇಲ್ಲ, ಇವನ್ಗೆ ಹೇಳಿದ್ರೆ ಅದು ಇವನಿಗೆ ಅರ್ಥ ಆಗ್ತಿಲ್ಲ. ಏನ್ ಚಿಕ್ಕವರು ಅಂದ್ರೆ ನಿಮ್ ಲೆಕ್ಕದ ಪ್ರಕಾರ ನಾನು ವಿಕ್ಕಿ ಆಟಾಡ್ಕೊಂಡಿರೋ ಚಿಕ್ಕ ಮಕ್ಳ? ನಮ್ಗೂ ಬುದ್ಧಿ ತಿಳುವಳಿಕೆ ಎರಡೂ ಇದೆ. ನೀವೇನ್ ಹೇಳಿ ಬಾಬಾ, ಈ ವಿಷಯದಲ್ಲಿ ನಾನು ವಿಕ್ಕಿ ಪರನೇ ಮಾತಾಡೋದು. ಯಾರು ಬೇಡ ಅಂದ್ರು, ವಿಕ್ಕಿ ಪರನೇ ಇರು. ನಿಮ್ಗೆ ಬುದ್ಧಿ ಇದೆ, ಆದ್ರೆ ವೇದಾಂತ ಅಷ್ಟಲ್ಲ. ನಾನು ವೇದಾಂತ ಪರನೇ ಇರ್ತೀನಿ, ವಿಕ್ಕಿದೆ ಏನೋ ಮಿಸ್ಟೇಕ್ ಇರುತ್ತೆ. ನಿಮ್ಮ ಹತ್ರ ಪ್ರೂಫ್ ಇದೆಯಾ ವಿಕ್ಕಿ ತಪ್ಪು ಮಾಡಿದಾನೆ ಅನ್ನೋದಕ್ಕೆ? ವಿಕ್ಕಿ ತಪ್ಪು ಮಾಡಿಲ್ಲ. ಹಾಗಿದ್ರೆ ನಿನ್ನ ಹತ್ರ ಪ್ರೂಫ್ ಇದೆಯಾ? ವೇದಾಂತ ವಿಕ್ಕಿ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ವಿಕ್ಕಿದೆ ಏನೋ ಮಿಸ್ಟೇಕ್ ಇರುತ್ತೆ, ವೇದಾಂತ ತಪ್ಪು ಮಾಡೋದು ಸಾಧ್ಯನೇ ಇಲ್ಲ. ಬಾಬಾ ನೋ ವೇ, ವಿಕ್ಕಿ ತಪ್ಪಿಲ್ಲ ಅಷ್ಟೇ. ಸಾಕು ಸುಮ್ಮನಿದ್ರುವ, ನೀನ್ ಪೂರ್ವಗ್ರಹ ಇಟ್ಕೊಂಡು ಮಾತಾಡ್ತಿದ್ಯಾ. ವೇದಾಂತ ಪರ್ಫೆಕ್ಷನಿಸ್ಟ್, ಅವ್ರು ಯಾವತ್ತೂ ತಪ್ಪು ಮಾಡೋದು ಸಾಧ್ಯ ಇಲ್ಲ. ಅವ್ರು ಯಾವತ್ತೂ ಮಿಸ್ಟೇಕ್ ಮಾಡಿಲ್ಲ, ನೀನ್ ಸುಮ್ಮನೆ ವಾದ ಮಾಡ. ನೀವು ಇದೇ ತರ ವಿಕ್ಕಿಯಣ್ಣ ಸರಿ ವೇದಾಂತನ ಸರಿ ಅಂತ ಹೇಳ್ತಾ ಇದ್ರೆ ಮನೇಲಿ ಎರಡು ಭಾಗ ಆಗತ್ತೆ. ಆಗ್ಲಿ ಬಿಡು, ಯಾರು ಬೇಡ ಅಂದ್ರು, ನಾವ್ ಯಾಕೆ ಸುಮ್ನೆ ಯಾರೋ ಏನೋ ಹೇಳ್ತಾರೆ ಅಂತ ಒಪ್ಕೋಬೇಕು? ನೀನ್ ಏನ್ ಕೆಲಸ ಬೇಕಿದ್ರು ಮಾಡು ವೇದಾಂತ, ನಿನ್ನ ಯಾರು ತಡೆಯಲ್ಲ. ಆದ್ರೆ ನಿನ್ ಬೇರು ಸರಿಯಾಗಿದ್ರೆ ಮಾತ್ರ ನೀನ್ ಎಷ್ಟು ಎತ್ತರಕ್ಕೆ ಹೋದಾಗ್ಲೂ ನೀನ್ ಗಟ್ಟಿಯಾಗಿ ನಿಂತಿರ್ತೀಯ. ಮನೇಲಿ ಇಷ್ಟೊಂದು ಹುಳ್ಕಿಡ್ಕೊಂಡು ನೀನ್ ಅವ್ರ ಜೀವನ ಸರಿ ಮಾಡೋದಕ್ಕಾಗುತ್ತಾ ವೇದಾಂತ? ನೀನ್ ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ಯಾ. ಯಾಕೆ ಮುಂದೆ ಈ ರೀತಿ ಮಾತಾಡ್ತಿದ್ಯಾ? ನಿನಗೇನ್ ತಲೆ ಕೆಟ್ಟಿದೆಯೇನು? ಆಗ್ಬಾರ್ದೆ ಪದೇ ಪದೇ ಮನೇಲಿ ನಡೀತಿದ್ರೆ ಖಂಡಿತ ತಲೆ ಕೆಡುತ್ತೆ ವೇದಾಂತ. ಬಾವ ಏನ್ ಮಾಡಿದ್ರು ನಿಂಗೆ? ನೀನ್ ಬಂದ್ ಹೇಳಿದ್ರೆ ಹತ್ತು ಮಾಡ್ತಾರ ಅವ್ರು. ನಿನ್ನ ಬರೀ ಅಣ್ಣ ಅನ್ಕೊಂಡಿಲ್ಲ, ಅಪ್ಪ ಅನ್ಕೊಂಡಿದ್ದಾರೆ. ಅಂತವ್ರ ಮೇಲೆ ಹಲ್ ಮಸಿತಿದ್ಯಲ್ಲ, ಇದು ಸರಿನಾ? ನೋಡ ಮುಡಿಯ, ನೀನು ವಿಕ್ರಾಂತ್ ಪರ ವಹಿಸ್ಕೊಂಡ್ ಮಾತಾಡ, ಯಾವ್ದೇ ಕಣ್ಕೊಂಡ ಅವ್ರನ್ನ ಮಾತಾಡ್ಸಲ್ಲ. ಕಾಂತ ಹೇಳಿದ್ದು ನಿಜ ಅನ್ಸುತ್ತೆ, ಇಬ್ರು ತುಂಬಾ ಸೀರಿಯಸ್ ಆಗಿ ಜಗಳ ಮಾಡ್ಕೊಂಡಿದ್ದಾರೆ. ಅಕ್ಕ, ಈ ಅಣ್ಣ ತಮ್ಮ ಮತ್ತೆ ಜಗಳ ಮಾಡ್ಕೊಂಡಿದಾರಲ್ಲ ಅಕ್ಕ, ಈ ಸಲ ಅಂತೂ ಸ್ವಲ್ಪ ಓವರ್ ಆಗಿ ಆಡ್ತಿದ್ದಾರೆ. ಎಷ್ಟೇ ಟ್ರೈ ಮಾಡಿದ್ರು ಇಬ್ರು ಕಾಪರ್ ಆಗೋದಕ್ಕೆ ರೆಡಿ ಇಲ್ಲ. ನನಗೂ ಅದೇ ಅರ್ಥ ಆಗ್ತಿಲ್ಲ ಅಮ್ಮ, ಇಬ್ರು ಮಧ್ಯೆ ಇಷ್ಟು ದೊಡ್ಡ ಅಂತರನೇ ಆಗ್ಬಿಟ್ಟಿದೆ. ಈ ತರ ಮೊದ್ಲು ಯಾವತ್ತೂ ಆಗಿರ್ಲಿಲ್ಲ. ವಿಕ್ಕಿಯವರು ಭಾವ ಏನೇ ಹೇಳಿದ್ರು ಬೇಜಾರು ಮಾಡ್ಕೊಂತಿರ್ಲಿಲ್ಲ, ಕೋಪ ಮಾಡ್ಕೊಂತಿರ್ಲಿಲ್ಲ. ಆದ್ರೆ ಈ ಸಲ ಯಾಕೆ ಈ ತರ ಮಾಡ್ಕೊಂಡ್ರು? ಅಲ್ಲ ಅಕ್ಕ, ನಾನು ವೇದಾಂತ ಹತ್ರ ಮಾತಾಡ್ದೆ, ಬಗ್ಗಕ್ಕೆ ರೆಡಿ ಇಲ್ಲ. ನೀನ್ ಭಾವನ ಹತ್ರ ಮಾತಾಡ್ದ್ಯಾ? ಹ್ಞೂ ಕಣೆ, ಮಾತಾಡ್ದೆ, ಹೇಳದ್ನಲ್ಲ. ಬಟ್ ಬಿಡಕ್ಕೆ ತಯಾರಿಲ್ಲ, ಅವರು ಹಠ ಮಾಡ್ತಾ ಇದಾರೆ. ನಾವ್ ಯಾಕೋ ಸರಿ ಬರ್ತಿಲ್ಲ ಅಕ್ಕ, ಇದು ಹೀಗೆ ಕಂಟಿನ್ಯೂ ಆಗ್ಬಿಟ್ರೆ ಏನಕ್ಕ ಗತಿ? ಮೊದ್ಲೆಲ್ಲ ವೇದಾಂತ್ ಭಾವ ಕೋಪಕ್ಕೆ ನನ್ ಗಂಡ ಬಳಿ ಪಶು ಆಗ್ತಿದ್ರು, ಈ ಸಲ ನನ್ ಗಂಡಂಗೂ ಹಠ ಬಂದಿದೆ, ಅದು ಒಳ್ಳೇದಕ್ಕೆ. ಅಕ್ಕ, ನಾನ್ ನಿಮ್ ಜೊತೆನೆ ಮಾತಾಡ್ತಿರೋದು, ನೀನೇನ್ ಯೋಚನೆ ಮಾಡ್ತಿದ್ಯಾ? ಏನ್ ಯೋಚನೆ ಮಾಡಕ್ ಸಾಧ್ಯ ಹೇಳು? ಇದನ್ನೆಲ್ಲ ಹೇಗ್ ಬಗೆಹರಿಸೋದು ಅಂತ ಯೋಚನೆ ಮಾಡ್ತಿದ್ದೆ, ಆದ್ರೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಅಕ್ಕ, ಇಷ್ಟೆಲ್ಲ ಆಗೋದಕ್ಕೆ ಈ ಮಹಾಶಯರ ಕಾರಣ.
ಕಾಂಪ್ರಮೈಸ್ರು ಮನ್ಸ್ ಹಾಳಾಗಿದೆ ಅಂತಂದ್ರೆ ಇಬ್ರು ಸೇರ್ಕೊಂಡು ಮನೇನೆ ಹಾಳ್ ಮಾಡ್ಬಿಟ್ರು. ಬಾಯ್ ಬಿಟ್ರೆ ಜಡೆ ಜಗಳ, ಹೆಂಗಸ್ರ ಮಧ್ಯೆ ಜಾಸ್ತಿ ದಿನ ಫ್ರೆಂಡ್ಶಿಪ್ ಉಳಿಯಲ್ಲ, ಮನ್ಸಲ್ಲೇ ಕೆಟ್ಟದನ್ನ ಹೊಂಚಾಕ್ತಿರ್ತಾರೆ ಅಂತ ಭಾಷಣ ಬಿಗಿಯೋ ಗಂಡಸ್ರು ಇವತ್ತು ತಾವೇ ದೊಡ್ಡ ಯುದ್ಧ ಶುರು ಮಾಡ್ಬಿಟ್ಟಿದ್ದಾರೆ. ನನ್ ಗಂಡಂದ್ರ ಜಗಳ ಸಾಲದು ಅಂತ ನಾನು ಮತ್ತೆ ಅಕ್ಕ ಒಂದೇ ಮನೇಲಿ ಬೇರೆ ಬೇರೆ ಅಡುಗೆ ಮಾಡ್ಕೊಂಡು ತಿನ್ನೋ ಲೆವೆಲ್ಗೆ ಪರಿಸ್ಥಿತಿನ ಹಾಳು ಮಾಡ್ಬಿಟ್ಟಿದ್ದಾರೆ. ಬರ್ತಿರೋ ಕೋಪಕ್ಕೆ ಇವರಿಬ್ರು ಹೆಬ್ಬೆರಳಲ್ಲಿ ಒತ್ತಿ ನೆಲದೊಳಗಡೆ ಕಳಿಸ್ಬಿಡ್ಬೇಕು ಅನ್ಸ್ತಿದೆ. ಪುಣ್ಯಾತಿಥಿ, ನಿಮ್ ಬಾಯಿ ಸ್ವಲ್ಪ ಬೀಗ ಹಾಕು. ನಾವ್ ಇದೇನ್ ಬೇಕು ಅಂತ ಮಾಡಿದಲ್ಲ, ಇದು ಹೀಗಾಗ್ಬೇಕು ಅಂದ್ರೆ ನಮ್ ಉದ್ದೇಶನ ಆಗಿರಲ್ಲ. ಇನ್ನೊಂದ್ಸಲ ಹೇಳಿ ಬಾಬಾ, ನಾವ್ ಕರೆಕ್ಟ್ ಆಗಿ ಮಾಡಿದೀವಿ, ಕಂಟ್ರೋಲ್ ತಪ್ಪಾಯ್ತು ಅಷ್ಟೇ. ಹಾ ನಿಮ್ಗೇನಪ್ಪ ಚಂದ ನೋಡ್ತೀರ, ಅನ್ಭವಿಸೋದ್ ನಾವಲ್ವಾ? ಯಾಕೆ ನಮಗೂ ಫೀಲ್ ಆಗ್ತಾ ಇದೆ, ಆದ್ರೆ ದುರ್ಗಮವಾದ ಹಾದಿ ಒಳ್ಳೆ ಡೆಸ್ಟಿನೇಷನ್ ಗೆ ಲೀಡ್ ಮಾಡ್ತಾನೆ. ನಿನಗೆ ಭಾಷಣ ಮಾಡಕ್ ಯಾರು ಹೇಳಿದ್ರು? ಇಲ್ಲ ಅಮ್ಮೋ, ಇದು ಕಂಟಿನ್ಯೂ ಆದ್ರೆ ಅವರು ಬಗ್ಗೆ ಬಗ್ತಾರೆ, ಇದರಿಂದ ಅವರು ದಾರಿಗೆ ಬರೋ ಹಾಗಾಗುತ್ತೆ. ಆಗಿದೆಲ್ಲ ಆಗೋಯ್ತು, ಇವಾಗ ಅದ್ರ ಬಗ್ಗೆ ಯೋಚನೆ ಮಾಡಿ ಪ್ರಯೋಜನ ಅಲ್ಲ. ಮೊದಲು ತಿಂಡಿ ಬರ್ಸೋಣ. ನೀನು ಅಲ್ಲಿ ಕುತ್ಕೋಬೇಕು, ಈ ಕಡೆ ವಿಕ್ಕಿ ಭವನ್ ಭಾಗ. ನನಗೂ ಗೊತ್ತಿದೆ. ಏನೇ ಹೀಗ್ ಕೇಳ್ತಿದ್ಯಾ? ದೇವಸ್ಥಾನಕ್ ಬಂದಿದ್ದೀನಿ ಅಷ್ಟೇ. ಅಲ್ಲ ಅಮ್ಮ, ನೀನ್ ಯಾಕೆ ಹೂ ಕಟ್ತಿದ್ಯಾ ಅಂತ ಕೇಳ್ತಾ ಇದ್ದೀನಿ. ಏನೇ ನೀನು ಹೂ ಕಟ್ಟೋದನ್ನ ಇಷ್ಟು ವಿಚಿತ್ರವಾಗಿ ಕೇಳ್ತಿದ್ಯಲ್ಲ? ಮನೇಲೆಲ್ರು ಹೇಗಿದ್ದಾರೆ? ವಿಕ್ಕಿ, ವೇದಾಂತ, ಅಮ್ಮು ಎಲ್ರು ಆರಾಮ್ ತಾನೆ? ಅಮ್ಮ, ಮೊದ್ಲು ನಾನ್ ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡು. ನೀನ್ ಇಲ್ಲಿ ಹೂ ಕಟ್ಟೋ ಕೆಲ್ಸ ಶುರು ಮಾಡ್ಕೊಂಡಿದ್ಯಾ? ಅಯ್ಯೋ ದೇವ್ರಿ, ಇದೆಂತ ಶಿಕ್ಷೆ ಕೊಟ್ಬಿಟ್ಟಿಯಪ್ಪ. ಒಂದು ಕ್ಷಣ ಮೊದಲು ಅಂಗಡಿ ಹತ್ರ ಆರತಿ ಬರ್ತಾ ಇದ್ದಾಳೆ ಅನ್ನೋ ಸುಳು ಕೊಡಬಾರ್ದ? ದೊಡ್ಡ ಪಜೀತಿ ಆಯ್ತೀಗ. ಅಮ್ಮ, ನಾನ್ ನಿನ್ನೇ ಕೇಳ್ತಿರೋದು ಮಾತಾಡಮ್ಮ. ಯಾವಾಗಿಂದ ಈ ಕೆಲಸ ಮಾಡ್ತಿದ್ಯಾ? ಅಲ್ಲ, ನೀನ್ ಬಂದು ಹೂ ಕಟ್ಟೋ ಅಂತ ಅನಿವಾರ್ಯತೆ ಏನಿದೆ? ನೀನ್ ಇಲ್ಲಿ ಬಂದಿದ್ರೆ ಅಲ್ಲಪ್ಪ ಒಬ್ರೆ ಮೆಸ್ಸಲ್ಲಿ ಒದ್ದಾಡಕ್ಕಾಗತ್ತಾ? ಏನು ಇಬ್ರು ಒಂದೊಂದ್ ಕಡೆ ದುಡಿಯೋದು ಅಂತ ಅನ್ಕೊಂಡಿದ್ದೀರಾ? ಓ, ನಮ್ಮ ಅತ್ತೆ ಮನೆಗೆ ಬಂದಾಗ ಅವಮಾನ ಆಯ್ತು ಅಂತ ದುಡ್ಡು ಕೊಡಕ್ ನೋಡ್ತಾ ಇದ್ದೀರಾ? ನಿಜ ಹೇಳಮ್ಮ, ಮಾತಾಡಮ್ಮ. ಒಂದ್ ಸ್ವಲ್ಪ ಸುಮ್ನೆ ಇರಿ. ನೀನು ಅಮ್ಮ ಜೊತೆ ಸೇರ್ಕೊಂಡು ಒಂದೇ ಸಮ ಮಾತಾಡ್ತಿದ್ಯಲ್ಲ, ನನಗೂ ಮಾತಾಡೋದಕ್ ಬಿಡು. ನೋಡೋ, ನೀನ್ ಅನ್ಕೊಂಡ್ರೆ ಸರ್ ಏನು ಇಲ್ಲಪ್ಪ. ಅಂದ್ರೆ ಅದೇ ನಮ್ಮನೆ ಪಕ್ಕದ ಬೀದಿಲಿ ಲಲಿತಮ್ಮ ಅಂತ ಇದ್ದಾಳಲ್ಲ, ಅವಳು ಇಲ್ಲೇ ಹೂ ಮಾರತ್ ಕಣೆ. ಇದು ಅವಳಿಗೆ ಅಂಗಡಿ, ನಂದಲ್ಲಪ್ಪ. ಮತ್ ನೀನ್ ಇಲ್ಲಿ ಏನ್ ಮಾಡ್ತಿದ್ಯಾಮ್ಮ? ಈಗ ತಾನೆ ಹೂ ಕಟ್ತಿದ್ದೆ. ನನ್ನ ಹತ್ರನೇ ಸುಳ್ಳು ಹೇಳ್ಬೇಡ ಅಮ್ಮ. ಹಿಂದೊಳ್ಳೆ ಕತೆ ಆಯ್ತಲ್ಲೇ, ಪೂರ್ತಿ ವಿಷಯನ ಹೇಳೋದಕ್ ಬಿಡು. ನೋಡೆ, ಇದು ಲಲಿತಮ್ಮನ ಅಂಗಡಿನೆ, ಅವಳೇ ಇಲ್ಲಿ ಕೂತ್ಕೊಳ್ಳೋದು. ತಿಂಡಿ ತಿನ್ಕೊಂಡ್ ಬರ್ತೀನಿ, ನೀವ್ ಅಂಗಡಿ ನೋಡ್ಕೋತೀರಾ ಅಂದ್ಲು. ಸರಿ ಅಂದೆ. ಏನ್ ಮಾಡೋದು, ಹೂ ಕಟ್ತಾ ಇದ್ದೀನಿ ಅಷ್ಟೇ. ನಿಜಾನ ಅಮ್ಮ? ನಿನ್ಗ್ಯಾಕೆ ಇಂತ ಅನುಮಾನದ ಬುದ್ಧಿ ಬಂತು? ಏನು ಇಂಥ ಸಣ್ಣ ವಿಷಯಕ್ಕೆ ಆನೆ ಪ್ರಮಾಣ ಎಲ್ಲ ಮಾಡ್ಬೇಕಾ? ಸುಮ್ನೆ ಇರಮ್ಮ, ಅದೆಲ್ಲ ಏನು ಬೇಡ. ನಿನ್ನೆ ನೋಡಿ ನನಗೆ ಟೆನ್ಷನ್ ಆಯ್ತು, ಅದಕ್ಕೆ ಕೇಳ್ದೆ. ಈಗ ಒಂದ್ ಸ್ವಲ್ಪ ಸಮಾಧಾನ ಆಯ್ತು. ಸರಿ, ಮನೇಲೆಲ್ಲರೂ ಆರಾಮಾಗಿದ್ದಾರೆ ತಾನೆ? ಎಲ್ರೂ ಆರಾಮಾಗಿದ್ದಾರೆ. ಆಮ, ನಾನು ಒಳಗಡೆ ಪೂಜೆ ಮುಗಿಸ್ಕೊಂಡ್ ಬಂದು ಆಮೇಲೆ ನಿನ್ನ ಹತ್ರ ಮಾತಾಡ್ತೀನಿ. ನನ್ಗೊಂದ್ ಮಳ ಹೂ ಕೊಡು. ನೋಡು, ನಾನು ಅವಳ ಮಾರೋ ರೇಟ್ ಅಲ್ಲೇ ಕೊಡೋದು, ಒಂದ್ ಮೊಳಕ್ ₹30. ಲಲಿತಮ್ಮ ಇದ್ದಿದ್ರೆ ಖಂಡಿತವಾಗ್ಲೂ ನಾನು ₹30 ಕೊಡ್ತಾ ಇರ್ಲಿಲ್ಲ. ನೀನಿದ್ಯಾ ಅಂತ ಕೊಡ್ತಾ ಇದ್ದೀನಿ. ಅಪ್ಪ ದೇವ್ರೆ, ಪರೀಕ್ಷೆ ಮಾಡೋನು ನೀನೆ.
ತಕ್ಷಣ ತಲೆಗೆ ಪರಿಹಾರ ತೋರಿಸೋನು ನೀನೆ. ಏನಪ್ಪ ನಿನ್ನ ಲೀಲೆ ನೋಡು, ನಾನು ಈ ಕೆಲಸ ಮಾಡ್ತಿರೋದು ಯಾವುದೇ ಕಾರಣಕ್ಕೂ ನನ್ನ ಮಗಳಿಗೆ ಗೊತ್ತಾಗದಿರೋ ಹಾಗೆ ನೋಡು ಅಷ್ಟೇ. ಕ್ಷಮಿಸೋದು ತಪ್ಪು ಮಾಡಿದ್ರೆ ಖಂಡಿತ ನನಗೆ ಕ್ಷಮಿಸ್ತಿದೆ, ಆದ್ರೆ ಅವನು ಮಾಡಿರೋದು ನಂಬಿಕೆ ದ್ರೋಹ. ಹಾಗಂತ ಅವಳಿಗೆ ಹಿಂಸೆ ಕೊಡಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ನಾನು ಇಲ್ಲಿದ್ರೆ ಅವನಿಗೆ ಹಿಂಸೆ ಜಾಸ್ತಿ ಆಗುತ್ತೆ, ಅದಕ್ಕೆ ಮನೆ ಬಿಟ್ಟು ಹೋಗ್ತಾ ಇದ್ದೆ. ಅಪ್ಪಿ ತಪ್ಪಿನ ಇಂಥ ವಿಚಾರದಲ್ಲಿ ಹುಡುಗಾಟ ಆಡಬೇಡ. ಸಮಸ್ಯೆ ಭಿನ್ನಾಭಿಪ್ರಾಯ ಯಾವ ಮನೇಲಿ ಬರಲ್ಲ ಹೇಳು, ಅದಕ್ಕೆ ಮನೆ ಬಿಟ್ಟು ಹೋಗೋದೆ ಪರಿಹಾರ ಅಲ್ಲಪ್ಪ. ಕಳ್ಕೊಳ್ಳೋದು ದೂರ ಹೋಗೋದು ತುಂಬಾ ಸುಲಭ, ಆದ್ರೆ ಪಡ್ಕೊಳ್ಳೋದು ಸೇರಿಸೋದು ತುಂಬಾ ಕಷ್ಟ ಕಣೋ. ಯೋಚನೆ ಮಾಡದೆ ಕೋಪದ ಕೈಗೆ ಬುದ್ಧಿ ಕೊಟ್ಟು ಎಡವಟ್ಟು ಮಾಡ್ಕೋಬೇಡ. ನಿನಗೆ ತಿಳುವಳಿಕೆ ಇದೆ, ವಿವೇಕ ಇದೆ, ಅದನ್ನ ಉಪಯೋಗಿಸದೆ ಮುಂಗೋಪ ಮಾಡ್ಕೋಬೇಡ. ಪರವಾಗಿಲ್ವೇ, ಅಣ್ಣ ತಮ್ಮ ಮಧ್ಯೆ ಡಿವೈಡ್ ಆಗುವಷ್ಟು ದೊಡ್ಡ ಗ್ಯಾಪ್ ಆಗಿದೆ, ಇದು ನಿಜವಾಗ್ಲೂ ಸಂತೋಷದ ವಿಷಯ. ಏ ಸುಹಾಸಿನಿ, ಎಲ್ಲೇ ಇದೆಯಾ? ನಿನ್ ಮಗ ಸೊಸೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ, ಬರಿ ಇಲ್ಲಿ ತಡಿಯಕ್ಕಾಗಲ್ವಾ? ಅಮ್ಮ, ಏನೋ ಸಣ್ಣ ಮನಸ್ತಾಪ ಆಗಿ ಮಾತುಕತೆ ಆಗ್ತಿದೆ ಅಂತ ಅನ್ಕೊಂಡೆ. ಏನ್ ವೇದಾಂತ್ ಬಾಯ್ನಲ್ಲಿ ಮನೆ ಬಿಟ್ಟು ಹೋಗ್ತೀನಿ ಅಂತ ಬಂತ? ನಾನಂತೂ ಇದನ್ನ ನಂಬಲ್ಲ, ನಂಬಕ್ಕೆ ಸಾಧ್ಯನೂ ಇಲ್ಲ, ನಾನಿದಕ್ಕೆ ಅವಕಾಶನೂ ಮಾಡಿಕೊಡಲ್ಲ. ದಯವಿಟ್ಟು ನನಗೆ ಕ್ಷಮಿಸಿ, ನಾನು ನಿರ್ಧಾರ ತಗೊಳ್ತೀನಿ ಅಂದ್ರೆ ಅದಕ್ಕೆ ಖಂಡಿತವಾಗ್ಲೂ ಒಂದು ಬಲವಾದ ಕಾರಣ ಇದೆ ಇರುತ್ತೆ. ಅದು ಏನೇ ಕಾರಣ ಇರಲಿ ವೇದಾಂತ್, ನೀನು ಮನೆ ಬಿಟ್ಟು ಹೋಗೋ ಅಗತ್ಯ ಇಲ್ಲ. ನನ್ನ ಮಾತನ್ನ ಮೀರಿ ಹೋಗೋ ಪ್ರಯತ್ನ ಮಾಡಬೇಡ. ಯಾಕೋ ಹೀಗೆ ದುಡುಕ್ತಿದ್ಯಾ? ನಿನ್ ಜೊತೆ ಅಮ್ಮ ಬಗ್ಗೆನೂ ಯೋಚನೆ ಮಾಡೋ. ನಾಳೆ ಅವರ ಅಪ್ಪ ಅಮ್ಮ ಬಂದು ಮನೆಯಲ್ಲಿ ಯಾಕೆ ಹೀಗಾಯ್ತು ಅಂತ ಕೇಳಿದ್ರೆ ಅವ್ರಿಗೆ ನಾನು ಏನಂತ ಉತ್ತರ ಹೇಳಿ ಹೇಳೋ? ವೇದಾಂತ್, ನಿನಗೆ ನನ್ನ ಮೇಲೆ ಗೌರವ ಇದ್ರೆ ಹೋಗೋ ನಿರ್ಧಾರನ ಕೈಬಿಡ. ಸರಿ, ನಾನು ಮನೆ ಬಿಟ್ಟು ಹೋಗೋ ನಿರ್ಧಾರನ ಬದಲಾಯಿಸ್ತೇನೆ. ಆದ್ರೆ ನಾನು ತಗೊಂಡಿರೋ ನಿರ್ಧಾರ ಖಂಡಿತವಾಗ್ಲೂ ತಪ್ಪಂತೂ ಅಲ್ಲ. ನಾನು ಜಾಸ್ತಿ ದೂರ ಎಲ್ಲೂ ಹೋಗೋದಿಲ್ಲ, ಇಲ್ಲಿ ಔಟೋಸೋದಿರ್ತೇನೆ. ವಿಕ್ರಾಂತ್, ಏನಾಯ್ತು ವೇದಾಂತ್, ಯಾಕಾ ಕುಕ್ಕೊಂಡೆ? ಅವ್ನ್ ಆಗಿಂದ ಕೋಸ್ಟ್ ಟ್ರಾವೆಲ್ಸ್ ಫೈಲ್ಸ್ ತಗೊಳ್ಳೋಣ ಅಂತ ಹೇಳ್ತಿದ್ದೆ. ಎಲ್ಲ ಹೋದ ಅವನು ಕೇಳಿಸ್ಕೋತಾನೆ ಇಲ್ವಲ್ಲ? ನನಗೆ ಈಗ ಕನ್ಫರ್ಮ್ ಆಯ್ತು ಬಿಡು. ಏನು ನಿನ್ಗೆ ತಲೆ ಕೆಟ್ಟಿದೆ ಅಂತ? ಮತ್ತಿನ್ನೇನಯ್ಯ, ಬಾಯಿಗೆ ಬಂದಾಗ ಮಾತಾಡಿ ದೊಡ್ಡದಾಗ ಜಗಳ ಮಾಡ್ಕೊಂಡು ತಮ್ಮನಿಂದ ದೂರ ಆದೋನು, ಈಗ ತಮ್ಮನ ಹೆಸರೇ ಹೇಳ್ತಿದ್ಯಲ್ಲ, ನಿನಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ವಿಕ್ಕಿ ಬಾಬಾ ನಿನ್ ಲೈಫ್ ಇಂದ ತುಂಬಾ ದೂರ ಹೋಗ್ಬಿಟ್ಟಿದ್ದಾರೆ, ಅವ್ರನ್ನ ಕಳ್ಸಿದ್ದು ನೀನೇನೆ. ಅವ್ರಿನ್ ವಾಪಸ್ ಬರೋದು ನಂಗ್ಯಾಕೋ ಡೌಟ್. ಮಾಡಿದ್ದುಣ್ಣ ಮಾರಯ್ಯ ಅನ್ಕೊಂಡು ಅನ್ಬೋಸ್. ಪಾರ್ಸೆಲ್ ಆವ ನಿಮಿಷ ಬಂದೆ. ಏನು ವಿಕ್ರಾಂತ್ ಸರ್ ಕಳ್ಸಿದ್ದು? ಓ, ನೀವ್ ಓಪನ್ ಮಾಡ್ಬಿಡಿ. ಇದು ನಿನ್ಗೆ ಕಣಯ್ಯ, ನಿನ್ ಕಷ್ಟ ಪಡೋದ ನೋಡಕ್ಕಾಗ್ಲಿಲ್ಲ, ಅದಕ್ಕೆ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್ ಅಮ್ಮಗ, ನನ್ನ ಕಷ್ಟ ಅರ್ಥ ಮಾಡ್ಕೊಳ್ಳೋದಕ್ಕೆ. ಈಗ ನನ್ನೆಲ್ಲ ರಾಮ ವರ್ಕ್ ಮಾಡ್ಬೋದು. ನೀನ್ ನನಗ್ ಮಾತ್ರ ಥ್ಯಾಂಕ್ಸ್ ಹೇಳಿದ್ರೆ ಸಾಲದು, ವಿಕ್ಕಿ ಬಾಬಂಗೂ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ಇದನ್ನ ಡೆಲಿವರಿ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದು ಅವರೇ. ಡೆಲಿವರಿ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ರು? ನೀನ್ ಇರತರ ಯೋಚನೆ ಮಾಡ್ತಾ ಇರು. ಹೌದು, ನಾಳೆ ನಿಮ್ ಫೈನಲ್ ಪ್ರೆಸೆಂಟೇಷನ್ ಅಲ್ವಾ? ಮತ್ತೆ ನಾಳೆ ಏನ್ ಮಾಡ್ತೀರಾ?
ಬಸ್ ಅಲ್ಲಿ ಪ್ರೆಸೆಂಟೇಶನ್ ಹೆಂಗ್ ಮಾಡ್ತೀರಾ?